ಆರ್ಸೆನಿಕ್ ಕ್ರೋಮಿಯಮ್ 18 times ಹೆಚ್ಚಾಗಿದೆ. 18 times ಮೋರ್ ದೆನ್ ವಾಟ್ ಇಟ್ ಶುಡ್ ಬಿ. ಅದು ಎಷ್ಟು ಮಟ್ಟಕ್ಕೆ ಮೋಸ ಆಗಿದೆ ಅಂದ್ರೆ, ಈ ಸೋಯಾಬೀನ್ ಬೆಳೆಸೋದಕ್ಕೆ ಬಳಸೋ ಈ ಹರ್ಬಿಸೈಡು ರೌಂಡ್ ಅಪ್ ಅಂತ, ಆ ಹರ್ಬಿಸೈಡ್ ಕೆಮಿಕಲ್ಲು ಅದು ಎಷ್ಟು ಟನ್ ಗಟ್ಟಲೆ ಬೆಳೆಸಿದ್ದಾರೆ ಅಂದ್ರೆ, ಅದೊಂದು ಸಮಯ ಇತ್ತು 1990s ಅಲ್ಲಿ, ಸೋಯಾಬೀನು ಸೋಯಾಬೀನ್ ಎಲ್ಲದಕ್ಕೂ ಸೋಯಾಬೀನ್. ಸೋಯಾಬೀನ್ ಅಲ್ಲಿ ಏನಿದೆ, ಪ್ರೋಟೀನ್ ಹೆಚ್ಚಿದೆ ಅಂತ. ಎಷ್ಟು ಹೆಚ್ಚಿದೆ? 6% ಹೆಚ್ಚಿದೆ. ನಮ್ಮ ಹುರುಳಿಕಾಲಲ್ಲಿ ಪ್ರೋಟೀನ್ ಇಲ್ವಾ? ಹೆಸರುಕಾಲಲ್ಲಿ ಪ್ರೋಟೀನ್ ಇಲ್ವಾ? ಅಲಸಂದಿ ಕಾಲಲ್ಲಿ ಪ್ರೋಟೀನ್ ಇಲ್ವಾ? ಎಲ್ಲ ಬೇಳೆಕಾಳು ಅದು ಎಲ್ಲಾದ್ರೂ ಬೆಳೀಲಿ. ರಾಜ್ಮಾ ಬೀನ್ಸ್ ಮೆಕ್ಸಿಕೋ ಇಂದ ತನ್ರಿ, ಸೋಯಾಬೀನ್ ಅಂತಂದ್ರೆ ಹಬ್ಬಬ್ಬ ಅಂದ್ರೆ 5-6% ಹೆಚ್ಚು ಕಮ್ಮಿ ಇರುತ್ತೆ. ಏನಂತೆ ಮಹಾ, ಇನ್ನೊಂದು 4 times ಹೆಚ್ಚು ತಿಂದ್ರೆ ಆ ಪ್ರೋಟೀನ್ ಸಿಗುತ್ತೆ ನಮ್ಗೆ. ಸೋಯಾಬೀನೇ ತಿನ್ಬೇಕಾ ನಾವು? ಆ ಸೋಯಾಬೀನ್ ಅಲ್ಲಿ ಲ್ಯಾಥರಿಸಮ್ ಅಂತ ಇದೆ, ಇನ್ಫ್ಯಾಕ್ಟ್ ನರಗಲ್ಲ ನಡಗೋ ರೋಗ ಬರುತ್ತೆ ನಿಮಗೆ. ಅಷ್ಟು ಸಾಲದು ಅಂತ ಆ ಹರ್ಬಿಸೈಡ್ ಸೋರಿ ಸೋರಿ ಎಷ್ಟಿದೆ ಅಂದ್ರೆ, ಪೆಂಗ್ವಿನ್ಸ್ ರಕ್ತದಲ್ಲಿ 8 times ಮೋರ್ ದೆನ್ ವಾಟ್ ಇಟ್ ಶುಡ್ ಬಿ ಇಸ್ ಕಂಡು ಬಂದಿದೆ. ಇದು ಮಾನವ ಕುಲ ಮಾಡಿರೋ ಅತಿ ದೊಡ್ಡ ಸಾಧನೆ. ಪೆಂಗ್ವಿನ್ ಆ ಪಾಪ ಆ ಪಕ್ಷಿ, ಅಲ್ಲೆಲ್ಲೋ ಧ್ರುವದಲ್ಲಿ ದಕ್ಷಿಣ ಧ್ರುವದಲ್ಲಿ ಕೂತಿರೋ ಹಕ್ಕಿ ರಕ್ತಕ್ಕೆ ನಾವು ಈ ಸೋಯಾಬೀನ್ ಹಾಕೋ ಹರ್ಬಿಸೈಡ್ ಅನ್ನ ಎಷ್ಟು ಟನ್ ಗಟ್ಟಲೆ ಬಳಸ್ತಾ ಇದೀವಿ ಅಂತ ಯೋಚನೆ ಮಾಡ್ರಿ ನಾವು. ಆ ಹಕ್ಕಿಗಳಲ್ಲಿ ಅದರ ಹುಟ್ಟೋ ಮಕ್ಕಳಿಗೆ ಅವಲಕ್ಷಣಗಳು ಕಂಡು ಬರ್ತಾ ಇದೆ. ದೇರ್ ಆರ್ 38 ಆಂಫಿಬಿಯನ್ಸ್ ಹ್ಯಾವ್ ಡಿಸಪಿಯರ್ಡ್ ಬಿಕಾಸ್ ಆಫ್ ದಿಸ್ ಹರ್ಬಿಸೈಡ್ ಅಲೋನ್. ಒಂದು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ನೋಡ್ರಿ ನಿಮ್ಮನ್ನ, ಇನ್ನು ಕನ್ನಡದಲ್ಲಿ ಜಗಳ ಆಡ್ತಾ ಇದ್ರೆ ಹೇ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ನೀನು, ಹಂಗೆ ಹುಟ್ಲಿಲ್ಲ ಅನ್ಸ್ಬಿಟ್ಟಿದೀವಿ. ಈ ಜೀವಿಗಳು ಈ ಭೂಮಿ ಮೇಲೆ ಇಲ್ವೇ ಇಲ್ಲ ಅನ್ನಂಗೆ ಮಾಡಿದ್ವಿ. ಯಾವ ಭಾಷೆದಲ್ಲೂ ಅದು ಇಲ್ಲ. ಐ ಲೈಕ್ ದಿಸ್ ವರ್ಡ್, ಹುಟ್ಲಿಲ್ಲ ಅನ್ಸ್ಬಿಡ್ತೀವಿ. ಅಂದ್ರೆ ಈ ಕೆಲವು ಬಾಕ್ಸ್ ಸಾರಿ ಹಾಲಿವುಡ್ ಮೂವೀಸ್ ಅಲ್ಲಿ ಬರ್ತವೆ, ದೇ ಚೇಂಜ್ ದೇರ್ ಐಡೆಂಟಿಟಿ, ಏನೇನೋ ಮಾಡ್ತಾ ಇರ್ತಾರೆ. ಬಾರ್ನ್ ಅಂತ ಏನೋ ಒಂದು ಸಿನಿಮಾ, ಅಂದ್ರೆ ಇಡೀ ಪಾಸ್ಪೋರ್ಟ್ ಗೀಸ್ಪೋರ್ಟ್ ಎಲ್ಲ ಏನು ಇಲ್ಲದೆ ಇರಂಗೆ ಮಾಡ, ಅವನು ಹುಟ್ಲೇ ಇಲ್ಲ ಅಂತ ಅನ್ಸ್ಬಿಡ್ತಾನೆ. ಆ ಕಲ್ಪನೆ ತುಂಬಾ ಚೆನ್ನಾಗಿದೆ. ಕನ್ನಡ ಅಂದ್ರೆ ಅದು ತುಂಬಾ ಇಷ್ಟ, ಬೈಯೋದಕ್ಕೂ ಚೆನ್ನಾಗಿದೆ. ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ಮಗನೇ ನಿನ್ನ. ಇನ್ಫ್ಯಾಕ್ಟ್ ನಮ್ಮನ್ನ ನಾವೇ ಹುಟ್ಲಿಲ್ಲ ಅನ್ಸ್ಕೊಳ್ಳೋ ಸಮಯ ತುಂಬಾ ದೂರ ಇಲ್ಲ. ಯಾಕಂದ್ರೆ ಈ ಸಾಂಕ್ರಾಮಿಕ ರೋಗಗಳನ್ನ ತಡೆಯೋ ಶಕ್ತಿ ಯಾವ ಔಷಧಿಗೂ ಇಲ್ಲ. ಆದರೆ ನಾವು ಸಹಜದ ಕಡೆಗೆ ಹೋದ್ರೆ, ಇಫ್ ವೈ ವಾಕ್ ಟುವರ್ಡ್ಸ್ ನೇಚರ್, ವೈ ವಿಲ್ ಫೈಂಡ್ ಸೊಲ್ಯೂಷನ್ಸ್ ಫಾರ್ ಆಲ್ ದಿಸ್ ನಾನ್ ಸೆನ್ಸಸ್ ದಟ್ ವೀ ಹ್ಯಾವ್ ಡನ್. ಆ ಕಲ್ಪನೆಯಲ್ಲೇನೆ ಕಾಡು ಕೃಷಿ ಕಲ್ಪನೆ ಹುಟ್ಕೊಂಡು ಬಂದಿದ್ದು. ಕಾಡು ಕೃಷಿ ಕಲ್ಪನೆಯಲ್ಲಿ ಏನು ಪದಾರ್ಥ ತಿನ್ನಬೇಕು, ಈ ನೀರಿನ ಗಂಟು ಕೃಷಿಗೆ ಬಿಡುಗಡೆ ಮಾಡಬೇಕು. ಅಂದರೆ ಮಳೆ ಬಂದರೆ ಬೆಳೆಸಿ ತಿನ್ನುವ ಪದಾರ್ಥಗಳ ಬಗ್ಗೆ ಮಾನವ ಕುಲ ಗಮನ ಹೋಗಬೇಕು. ಅಂದರೆ ಯಾವ ಎನರ್ಜಿ, ಯಾವ ಡ್ಯಾಮು, ಯಾವ ನೀರು ಕಟ್ಟಬೇಕಾಗಿಲ್ಲ, ಯಾವ PW ಡಿಪಾರ್ಟ್ಮೆಂಟ್ ಬೇಕಾಗಿಲ್ಲ, ಯಾರ ಹಂಗೂ ಇಲ್ಲದೆ ಸುಮ್ಮನೆ 4 ಮಳೆ ಬಂದರೆ ಅದಷ್ಟಕ್ಕದೇ ಬೆಳೀತಕ್ಕಂಥ ಅದ್ಭುತವಾದ ಧಾನ್ಯಗಳು ಈ ಭೂಮಿ ಮೇಲೆ ದೇವರು ಕೊಟ್ಟಿದ್ದಾರೆ. ಇಟಾಲಿಯನ್ ಆಲ್ಪ್ಸ್, ಆ ಮಂಚು ಗಡ್ಡೆಗಳು, ಆ ಗುಡ್ಡಗಳ ಸೀಮ ಬಯಲು ಸೀಮಗಳಲ್ಲಿ ಇವತ್ತಿಗೂ ಅದಷ್ಟಕ್ಕದೇ ಬೆಳೀತಕ್ಕಂಥ ಅತಿ ಅದ್ಭುತವಾದ ಧಾನ್ಯ ನವಣೆ. ಫಾಕ್ಸ್ ಟೈಲ್ ಮಿಲೆಟ್ ಅಂತಾರೆ. ಅದು ನರಿ ನರಿ ಬಾಳ ತರ ಹಂಗೆ ಅದರ ತೆನೆ ಅಲ್ಲಾಡ್ತಾ ಇರುತ್ತೆ. ಫಾಕ್ಸ್ ಟೈಲ್ ಮಿಲೆಟ್, ಇಟ್ಸ್ ಆಲ್ಸೋ ಕಾಲ್ಡ್ ಇಟಾಲಿಯನ್ ಮಿಲೆಟ್. ಆಫ್ರಿಕಾ ಖಂಡದಲ್ಲಿ ಯಥೇಚ್ಛವಾಗಿ ಇವತ್ತಿಗೂ ಬೆಳೀತಕ್ಕಂಥ ಲಿಟಲ್ ಮಿಲೆಟ್ ಅಂತ, ಸಾಮೆ ಸಾಮೆ ಅಕ್ಕಿ ಸಾಮೆ ಯಥೇಚ್ಛವಾಗಿ ಈಗಲೂ ಬೆಳೀತಾ ಇದೆ. ಜಾಪನೀಸ್ ಮಂಚು ಬೆಟ್ಟಗಳಲ್ಲಿ ಬಯಲು ಸೀಮೆಗಳಲ್ಲಿ ಇವತ್ತಿಗೂ ಅತಿ ಸರಾಗವಾಗಿ ಬೆಳೀತಕ್ಕಂಥ ಧಾನ್ಯ ಊದಲು, ಬಾರ್ನ್ಯಾರ್ಡ್ ಮಿಲೆಟ್ ಅಂತಾರೆ, ಅದನ್ನು ಜಾಪನೀಸ್ ಮಿಲೆಟ್ ಅಂತಾನು ಕರೀತಾರೆ. 1900 ಹಿಂದೆ ಇಡೀ ಅಮೆರಿಕನ್ ಕಾಂಟಿನೆಂಟಲ್ಲಿ ಅದಷ್ಟಕ್ಕದೇ
ಅದು ಎಷ್ಟು ಮಟ್ಟಕ್ಕೆ ಬೆಳೀತಾ ಇದ್ದೆ ಅಂದರೆ ಅದರ ಹೆಸರೇ ಪ್ಯಾನಿಕ್ಯುಲೇಟ, ಪ್ಯಾನಿಕ್ ಉಂಟು ಮಾಡುತ್ತೆ ಅದು, ಅದೇಚ್ಛವಾಗಿ ಅದಷ್ಟಕ್ಕದೇ ಬೆಳೆಯುತ್ತೆ. ಅದರ ಹೆಸರು ಕೊರಲೆ ಅಂತ, ಬ್ರೌನ್ ಟಾಪ್ ಮಿಲ್ಲೆಟ್ ಅಂತಾರೆ. ಇನ್ನು ಹಿಮಾಲಯದ ಬೆಟ್ಟಲ ತಪ್ಪಲಗಳಲ್ಲಿ ಬಂದು ನೋಡಿದ್ರೆ ಅದಷ್ಟಕ್ಕದೆ. ಈಗಲೂ ಛತ್ತೀಸ್ಗಢಿಂದ ನನ್ನ ಹತ್ರ ಕೆಲವು ಪೇಷಂಟ್ಸ್ ಬರ್ತಾರೆ, ಏತೋ ಕ್ಯಾ ಮಾಲೂಮ್ ನೈ ಕೊಡೋ ಚಾವಲ್ ಕತೆ, ಹಮ್ ಕುಚ್ಚು ಭೀ ನೈ ಕರ್ ಸಕ್ತೆ, ಓದ್ ಅದು ಧಾರ್ತೆ ಅದಷ್ಟಕ್ಕದೆ ಹಂಗೆ ಹಂಗೆ ಬರುತ್ತೆ ಅಂತೆ. ಕೊಡೋ ಚಾವಲ್ ಅದರ ಹೆಸರು ಇಂಗ್ಲಿಷ್ ಅಲ್ಲೂ ಕೊಡೋ ಮಿಲ್ಲೆಟ್ ಅಂತಾರೆ. ಆರ್ಕ ಹೆಸರೇ ಸೂರ್ಯಂದು, ಆದಿ ಬೀಜ ಅದು. ನಮ್ಮ ಅದೃಷ್ಟ ಏನಂದ್ರೆ ಈ ರೀತಿ ಯೂನಿವರ್ಸಲ್ ಆಯಾ ಜಾಗಕ್ಕೆ ಬೆಳೀತಕ್ಕಂಥ ಈ ಸಿರಿಧಾನ್ಯಗಳು, ನಾನು ಅದಕ್ಕೆ ಹೆಸರು ಸಿರಿಧಾನ್ಯ ಅಂತ ಹೆಸರಿಟ್ಟಿದ್ದೀನಿ. ಯಾಕೆ ಅಂತ ಹೇಳ್ತೀನಿ ನಿಮಗೆ, ಯಾಕೆಂದರೆ ಇಲ್ಲಿ ತನಕ ಈ ಕಂಪನಿ ಸೈಂಟಿಸ್ಟ್ಗಳು ಮತ್ತು ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳು ಇದನ್ನು ಕಿರುಧಾನ್ಯ, ತೃಣಧಾನ್ಯ, ಚಿರುಧಾನ್ಯ, ಯೂಸ್ಲೆಸ್ಸು, ಬಿಸಾಕೋ, ಬರ್ಡ್ಗೆ ಹಾಕೋ, ಹಸುಗೆ ಹಾಕೋ, ಈ ಥರ ಹೇಳಿಕೊಂಡು ಬಂದಿದ್ದಾರೆ. ಇನ್ಫ್ಯಾಕ್ಟ್ ಇದು 60 ವರ್ಷ ಕಥೆ, ಆದರೆ 6,000 ವರ್ಷ ಹಿಂದೆ ಭವಿಷ್ಯತ್ ಪುರಾಣದಲ್ಲಿ ನಮ್ಮ ಶ್ವೇತ ವರಾಹ ಸ್ವಾಮಿ ಭೂಮಿ ತಾಯಿಯನ್ನ ಕಾಪಾಡಿದ್ದಾನೆ ಅಂತ ವರಾಹ ಅವತಾರ, ಅವರಿಗೆ ಇಷ್ಟ ಆಗಿದ್ದು ಪದಾರ್ಥ ಈ ನವಣೆ. ಅಲ್ಲಿಂದ ಉಲ್ಲೇಖನಗಳಿವೆ. ನಮ್ಮ ದುಷ್ಯಂತ ಶಕುಂತಲೆಯನ್ನ ದಾರಿ ಹರಿಯೋದಕ್ಕೆ ಕನ್ವ ಮಹಾಮುನಿ, ರಾಗಿ ತಿನ್ನುವನು ನಿರೋಗಿ, ಜೋಳ ತಿನ್ನುವನು ತೋಳದಂತೆ, ಅಕ್ಕಿ ತಿನ್ನುವನು ಹಕ್ಕಿಯಂತೆ ಹಾರಾಡುವ ಅಂತ ಸರ್ವಜ್ಞ ಹೇಳಿದ್ದು ಈ ಬಿಳಿ ಅಕ್ಕಿ ಅಲ್ಲ. ಈ ಬಿಳಿ ಅಕ್ಕಿ ತಿಂದ್ರೆ ನಾವು ಹಂದಿಗಳ ತರ ಬಿದ್ದಕೊಂಡಿರ್ತೀವಿ. ಅವರು ಹೇಳಿದ್ದು ಆರ್ಕ ಅಕ್ಕಿ ಮತ್ತು ಕೊರಲೆ ಅಕ್ಕಿ. ರಾಣಿಬೆನ್ನೂರ್ ಹತ್ರ ಇದೆ ಅವ್ರದ್ದು, ಅಲ್ಲಿಗೆ ಹೋಗಿ ನೋಡ್ಕೊಂಡು ಬನ್ನಿ, ಗೊತ್ತಾಗತ್ತೆ. ಅಷ್ಟ್ಯಾಕೆ ನಮ್ಮ ಬೇಲೂರು ಹಲೆಬಿಡು ಶಿಲಾಬಾಲಿಕೆ ಕೈಯಲ್ಲಿರೋ ತೆನೆಗಳು ವರ್ತುಲಾಕಾರದ ನಮ್ಮ ಈ ಸಿರಿಧಾನ್ಯಗಳ ತೆನೆಗಳು, ಈ ಒಬ್ಲಾಂಗ್ ಅಕ್ಕಿ ಗೋಧಿದ್ದಲ್ಲ. ಅಂದ್ರೆ ಈ ಎಲ್ಲಾ ಧಾನ್ಯಗಳು ನೋಡ್ರಿ, ವೈಡ್ ವೆರೈಟಿ ಆಫ್ ಭೌಗೋಳಿಕ ಪರಿಸ್ಥಿತಿಯಲ್ಲಿ ಬೆಳೀತಕ್ಕಂತ ಆರ್ಕ, ನವಣೆ, ಸಾಮೆ, ಕೊರಲು, ಊದಲು, ನಮ್ಮ ಪಶ್ಚಿಮ ಘಟ್ಟಲ ತಪ್ಪಲುಗಳಲ್ಲಿ ಈ ಎಲ್ಲ 5 ಧಾನ್ಯಗಳು ಈಗಲೂ ಸಿಗ್ತಾ ಇವೆ. ಅದು ನಮ್ಮ ಅದೃಷ್ಟ, ನಮ್ಮ ಕರ್ನಾಟಕದ ಅದೃಷ್ಟ. ಆಲ್ ಕೈಂಡ್ಸ್ ಆಫ್ ಮೈಕ್ರೋ ಎನ್ವಿರಾನ್ಮೆಂಟಲ್ ಸಿಚುವೇಶನ್ಸ್ ಆರ್ ಅವೈಲಬಲ್. ಅಷ್ಟಕ್ಕೆ ನಮ್ಮ ಪಶ್ಚಿಮ ಘಟ್ಟಗಳು ಬಯೋಡೈವರ್ಸಿಟಿಗೆ ಅದ್ಭುತವಾದ ತಾಣಗಳು. 108 ಅಡಿಗಳು ನಡೀರಿ, 108 ಶೇಡ್ಸ್ ಆಫ್ ಗ್ರೀನ್ ಅಲೋನ್ ಯು ವಿಲ್ ಸಿ. ಅಷ್ಟು ಡೈವರ್ಸಿಫೈಡ್ ಮೆಟೀರಿಯಲ್ಸ್ ಅನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಅಷ್ಟು ಅದ್ಭುತವಾದ ಕಾಡನ್ನ ನಾವು ಈಗ 8%ಗೆ ತಂದು ನಿಲ್ಲಿಸ್ಕೊಂಡಿದ್ದೀವಿ. ಇನ್ ದ ನೇಮ್ ಆಫ್ ಗ್ರೋಯಿಂಗ್ ಕಾಫಿ, ಇನ್ ದ ನೇಮ್ ಆಫ್ ಗ್ರೋಯಿಂಗ್ ಅಡಿಕೆ, ಇನ್ ದ ನೇಮ್ ಆಫ್ ಗ್ರೋಯಿಂಗ್ ತಂಬಾಕು. ಯಾತಕ್ಕೆ ಇವೆಲ್ಲ ಚಟಗಲಗೆ? ಕಫಿಯಲ್ಲಿ ಕೆಫೀನ್ ಇದೆ, ಅಡಿಕೆ ಬೆಳೆಸಿ ಡ್ರಗ್ಸ್ಗೆ ಉಪಯೋಗಿಸ್ತಾ ಇದೀವಿ ಮಾರ್ಫೀನು, ತಂಬಾಕು ಅಲ್ಲಿ ನಿಕೋಟಿನ್ನು. ಇನ್ನೂ ಅದ್ಭುತ ಏನಂದ್ರೆ ನಮ್ಮ ಭೂಮಧ್ಯ ರೇಖೆಗೆ 5 ಅಡಿ ಕೆಳಗಡೆ ಮೇಲಗಡೆ ಕೊಕೋವಾ ಅಂತ ಒಂದು ಗಿಡ ಬೆಳೆಯುತ್ತೆ. ಅದರಿಂದ ಈ ಸೋಕಾಲ್ಡ್ ಚಾಕ್ಲೇಟ್ ಅನ್ನ ರೆಡಿ ಮಾಡ್ತಾರೆ. ಅದು ಎಷ್ಟು ಟನ್ಗಟ್ಲ ರೆಡಿ ಮಾಡ್ತಾ ಇದ್ದಾರೆ ಅಂದ್ರೆ ನೀವೇ ಊಹೆ ಮಾಡ್ರಿ. ಎಷ್ಟು ಮಟ್ಟಕ್ಕೆ ಅಂದ್ರೆ ನಮ್ಮ ತೆಂದೂಲ್ಕರ್ದು ಒಂದು ಆ್ಯಡ್ ಇದೆ, ನನಗೆ ಅದನ್ನ ನೋಡಿದ್ರೆ ನಗಬೇಕೋ ಅಲ್ಲಬೇಕೋ ಗೊತ್ತಾಗೋದಿಲ್ಲ. ಅವನು ಎಲ್ಲೋ ಹೋಗ್ತಾನೆ, ಆಫ್ರಿಕನ್ ಡೆಸರ್ಟ್ ಹತ್ರ ಎಲ್ಲೋ ಟ್ರೈಬಲ್ಸ್ ಹತ್ರ ಹೋಗ್ತಾನೆ, ಹಿಂಗೆ ನೋಡ್ತಾರೆ. ತೆಂದೂಲ್ಕರ್ ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ದಿಸ್ ಫೆಲೋ ಹ್ಯಾಸ್ ಫಿಲ್ಡ್ ಇನ್ ಇಸ್ ಹೆಡ್ ಮುಖದಲ್ಲಿ, ಅಂದರೆ ನಾನಂದ್ರೆ ಎಲ್ಲರಿಗೂ ಗೊತ್ತಿರಬೇಕು, ಐ ಆಮ್ ಬಿಗ್ ಸ್ಟಾರ್ ಅಂತ ಹೋಗ್ತಾನೆ, ಗೊತ್ತಾಗೋದಿಲ್ಲ. ಹಾ, ಹಿಂಗೆ ಅಂದ್ಕೊಂಡು ಒಂದು ಚಾಕ್ಲೇಟ್ ತೆಗೆದು ತಿನ್ನೋಕೆ ನೋಡ್ತಾನೆ. ಚಾಕ್ಲೇಟ್ ತೆಗೆದ ತಕ್ಷಣ ಎಲ್ಲರೂ ಮಕ್ಕಳು ಬಂದ್ಬಿಡ್ತಾರೆ. ಅಂದರೆ ಚಾಕ್ಲೇಟ್ ಈಸ್ ನೋನ್ ಟು ದಿಸ್ ಕಿಡ್ಸ್. ಆವಾಗ ಚಾಕ್ಲೇಟ್ ಕೊಟ್ಟಾಗ ಎಲ್ಲರೂ ನಗ್ತಾರೆ. ಅಂದರೆ ಹೀ ಈಸ್ ವಿಲಿಂಗ್ ಟು ಬೋ ಡೌನ್ ಟು ದಿಸ್ ಚಾಕ್ಲೇಟ್ ಆ್ಯಡ್. ಆ ಚಾಕ್ಲೇಟಲ್ಲಿ ಏನಿದೆ, ಆ ಥಿಯೋಬ್ರೋಮಿನ್ ಅಂತ ಇನ್ನೊಂದು ಅಡಿಕ್ಟಿವ್ ಆಲ್ಕಲಾಯ್ಡ್ ಇದೆ. ಈ ಕೆಫೀನು ನಿಕೋಟಿನ್ ಥರ ಅಷ್ಟು ದೊಡ್ಡ ಪ್ರಮಾಣ ಇಲ್ಲದೆ ಇದ್ರೂ ಒಂದು ಸಣ್ಣ ಪ್ರಮಾಣದಲ್ಲಿ ಅಡಿಕ್ಟಿವ್ ಕೆಮಿಕಲ್ ಇದು. ಆ ಥಿಯೋಬ್ರೋಮಿನ್
ಭೂಮಧ್ಯರೇಖೆ 5 ಡಿಗ್ರಿ ಕೆಳಗಡೆ ಮೇಲಗಡೆ ಎಷ್ಟಡಿ ಕಾಡಿದೆ, ಆ ಕಾಡಿನಲ್ಲಿ ಮಾತ್ರ ಬೆಳೆಯೋದು. ಆದರೆ ಇಡೀ ಪ್ರಪಂಚ ಚಾಕ್ಲೇಟ್ ತಿಂತ ಇದೆ, ಎಲ್ಲಿ ನೋಡು ಚಾಕ್ಲೇಟ್. ಇನ್ಫ್ಯಾಕ್ಟ್ ಎಷ್ಟು ಮಟ್ಟಕ್ಕೆ ಅಂದರೆ ನಾಚಿಕೆ ಆಗತ್ತೆ ಇದು ಹೇಳೋದಕ್ಕೆ. ನಮ್ಮ ಟಿವಿ ಆಡ್ಸಲ್ಲಿ ಬೆಂಗಳೂರು ಅಥವಾ ಯಾವುದು ಗೊತ್ತಿಲ್ಲ ಯಾವ ಸಿಟಿ ಅಂತ ಟ್ರಾಫಿಕ್ ಲೈಟ್ ಸಿಗ್ನಲ್ ಬಂದರೆ ಈ ಕಡೆ ಒಂದು ಹುಡುಗಿ ನಿಂತಿದೆ ಕಾರಲ್ಲಿ, ಆ ಕಡೆ ಒಬ್ಬ ಹುಡುಗ ನಿಂತಿದ್ದ, ನಾ 2 ಸೆಕೆಂಡಲ್ಲಿ ಚಾಕ್ಲೇಟ್ ತಂದು ನೆಕ್ಕೊಂಡು ಹಂಗೆ ಹಂಗೆ ಅಂದ್ಕೊಂಡು ಒಬ್ಬರನ್ನೊಬ್ಬರು ನೋಡ್ಕೊಳ್ತಾ ಇದ್ದ. ನೋಡಿದ್ರ ಆ್ಯಡ್ ಅದು, ಐ ಡೋಂಟ್ ನೋ ವಾಟ್ ದೇ ವಾಂಟ್ ಟು ಕನ್ವೇ. ಎಷ್ಟು ಮಟ್ಟಕ್ಕೆ ಮೋಸ ಅಂದರೆ ನಮ್ಮ ಅಮಿತಾಬ್ ಬಚ್ಚನ್ ಒಂದು ಆ್ಯಡ್ ಮಾಡಿದ್ರು, ಅವ್ರು ಸತ್ತೋಗಿದಾರಂತೆ, ಭೂತ ಆಗಿದಾರಂತೆ, ಅಲ್ಲೋ ಡಬಕ್ ಅಂತ ಹೊಡ್ಕೊಂಡ್ರೆ ಚಾಕ್ಲೇಟ್ ನೋಡ್ಕೊಂಡು ಎದ್ದು ಮತ್ತೆ ತಿಂತಾರಂತ. ಐ ಜಸ್ಟ್ ಕಾಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ದೇ ಆರ್ ವಿಲ್ಲಿಂಗ್ ಟು ಡೂ ಎನಿಥಿಂಗ್ ಫಾರ್ ದಿಸ್ ಜಾಹೀರಾತು ಪ್ರಪಂಚ, ಮಾಯಾ ಲೋಕ, ಮೋಹ ಲೋಕ. ಏನು ಮಾಡ್ತಾ ಇದ್ದಾರೆ, ವಾಟ್ ಆರ್ ದಿ ಅಚೀವಿಂಗ್? ಅದೇ ಅಪ್ಪ ಬೇಕಾಗಿಲ್ಲ ಅಮ್ಮ ಬೇಕಾಗಿಲ್ಲ, ಆ ನೂಡಲ್ಸ್ ತಿನ್ನಿಸ್ತಾ ಇದ್ದಾರೆ, ಆ ನೂಡಲ್ಸಲ್ಲಿ ಅಲ್ಲೋಕ್ಸಾನ್ ಕೆಮಿಕಲ್ ಇದೆ, ಆ ಕೆಮಿಕಲ್ ಸಾಕು ನಿಮ್ಮ ಬಿಟ್ಟೆ ನಿಮ್ಮ ಮಕ್ಕಳಿಗೆ ಮಧುಮೇಹ ಬೇಕು ಅಂದರೆ ಆವಾಗ ಇವಾಗ ನೂಡಲ್ಸನ್ನು ತಿನ್ನಿಸ್ರಿ, ನಿಮ್ಮ ಮಕ್ಕಳಿಗೆ ಬಕ್ಕೆಗುಂಡು ಬೇಕಂದರೆ ಪ್ಲಾಸ್ಟಿಕ್ ನೀರನ್ನು ಕುಡಿಸ್ರಿ. ನೋಡ್ರಿ, ಇದು ನಾವು ಮಾಡಿಕೊಂಡಿರೋ ಅತಿ ದೊಡ್ಡ ಸಾಧನೆಗಳು. ನಿಮ್ಮ ಮಕ್ಕಳಿಗೆ ವೀರ್ಯಕಣಗಳು ಇರಬಾರದು ಅಂತ ಅನ್ಕೊಂಡ್ರೆ ತಿನ್ನಿಸ್ರಿ ಈ ಕೆಮಿಕಲ್ ಮಯ ಆಹಾರ ಪದಾರ್ಥಗಳನ್ನು ಯಥೇಚ್ಛವಾಗಿ ತಿನ್ನಿಸ್ರಿ. ಇನ್ಫ್ಯಾಕ್ಟ್ ಐ ಕೀಪ್ ಗೆಟಿಂಗ್ ಆಲ್ಮೋಸ್ಟ್ ಎವ್ರಿ ಡೇ, ಡಾಕ್ಟ್ರೇ 5 ವರ್ಷ ಆಯಿತು ಮದುವೆ ಆಗಿ ಮಕ್ಕಳಾಗಲಿಲ್ಲ. ಮೆನಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂಡ್ ದೇರ್ ವೈಫ್ಸ್ ಆರ್ ಕಮಿಂಗ್ ವಿತ್ ದಿಸ್ ಬಿಗ್ ಪ್ರಾಬ್ಲಮ್. ಓ ನೋ ಪ್ರಾಬ್ಲಮ್, ನಮ್ಮ ಹತ್ರ ಬನ್ನಿ, IVF ಇದೆ, ಇದು ಇದೆ, ಅದು ಇದೆ ಮಾಡ್ತೀವಿ. ಎಷ್ಟಪ್ಪ ಪರ್ಸೆಂಟೇಜ್ ಆಫ್ ಸಕ್ಸಸ್? ಇಟ್ ಡಿಪೆಂಡ್ಸ್, 3-5%. ಇದು ಅಂದ್ರೆ ವೀರ್ಯ ಕಣಗಳು ಉತ್ಪಾದನೆ ಮಾಡೋ ಶಕ್ತಿಯನ್ನ ನಾವು ಕಳ್ಕೊಂಡ್ಬಿಟ್ಟಿದೀವಿ. ಇನ್ಫ್ಯಾಕ್ಟ್ 80% ಆಫ್ ಪೀಪಲ್ ಈಗ 25 ಮಿಲಿಯನ್ ದಾಟ್ತಾ ಇಲ್ಲ. ಇನ್ಫ್ಯಾಕ್ಟ್ ಜರ್ಮನಿ ವಿಲ್ ನಾಟ್ ಎಕ್ಸಿಸ್ಟ್ ಆಸ್ ಜರ್ಮನಿ ಇನ್ ನೆಕ್ಸ್ಟ್ 10 ಇಯರ್ಸ್. ಅವ್ರ ಆವರೇಜ್ ಏಜ್ ಈಗ 48 ಅಂತೆ, ಮಕ್ಕಳೇ ಹುಟ್ತಾ ಇಲ್ಲ. ದಿ ಸೇಮ್ ಕಂಡೀಷನ್ ಇಸ್ ಗೋಯಿಂಗ್ ಟು ಕಮ್ ಇನ್ ಅವರ್ ಕಂಟ್ರಿ. ಅಫ್ಕೋರ್ಸ್ ನಮ್ಮ ದೇಶದೊಂದು ದೊಡ್ಡ ಶಕ್ತಿ ಏನಂದ್ರೆ ಎಲ್ಲರೂ ಈಗ ಇನ್ನು ಅಕ್ಕಿ ಗೋಧಿ ಮಾಂಸ ತಿನ್ನೋದೆಲ್ಲ, ಅಲ್ಪ ಸ್ವಲ್ಪ ಜನ ಈಗಲೂ ರಾಗಿ ಜೋಳ ಅಲ್ಲಿ ನವಣೆ ಇಲ್ಲಿ ಸಾಮೆ ಅಲ್ಲಿ ಆರ್ಕ ಇನ್ನೂ ತಿಂತಾ ಇದ್ದಿದ್ರು, ಅದನ್ನ ಇನ್ನೂ ಬೆಳೆಸ್ತಾ ಇದ್ದಿದ್ರು. 15 ವರ್ಷ ಹಿಂದೆ ಬಂದು ಅಯ್ಯೋ ಈ ಧಾನ್ಯಗಳೆಲ್ಲ ಮಾಯ ಆದ್ರೆ ಇನ್ನು ಮುಂದಿನ ಪೀಳಿಗೆಗಳಿಗೆ ಇಡೀ ಮಾನವ ಕುಲಕ್ಕೆ ಕಂಟಕ ಆಗತ್ತೆ ಅಂತ ಈ 5 ಧಾನ್ಯಗಳನ್ನ ತಂದು ನಾನು ಕಾಡು ಕೃಷಿ ಪರಿಕಲ್ಪನೆಯಲ್ಲಿ ಬೀಜ ಬೆಳೆಸಿ ಮತ್ತೆ ರೈತರು ಕೊಟ್ಟು ಎಲ್ಲರಿಗೂ ಈ ಸಿರಿಧಾನ್ಯಗಳನ್ನು ತಿಂದರೆ ಆಗ್ತಕ್ಕಂಥ ಅತಿ ಅದ್ಭುತವಾದ ಆರೋಗ್ಯ ಲಕ್ಷಣಗಳೇನು ಅಂತ ನಿಮಗೆ ಇನ್ನು ನೆಕ್ಸ್ಟ್ 10 ಮಿನಿಟ್ಸಲ್ಲಿ ಹೇಳ್ತೀನಿ. ಬಟ್ ದಟ್ ಡಸಂಟ್ ಮೀನ್ ವಿ ಹ್ಯಾವ್ ಟು ಈಟ್ ಓನ್ಲಿ ಸಿರಿಧಾನ್ಯ. ಕಳೆಕಾಯಿ ಬೀಜ ಅದರ ಜೊತೆಗೆ ಬೆಳೆಸ್ಕೋಬೇಕು, ಎಳ್ಳು ಅದರ ಜೊತೆಗೆ ಬೆಳೆಸಬೇಕು. ಇನ್ಫ್ಯಾಕ್ಟ್ ಒಂದು ಫೋಟೋ ಕಳಿಸಿದ್ದೆ ಸರಿತಾ ಅವ್ರಿಗೆ, ಕಾಡು ಕೃಷಿ ಫೋಟೋ ನಾವು ಮಾಡಿದ್ದು. ಹಾ ಇಲ್ಲಿ ಹಾಕಿದ್ದಾರೆ. ಎಸ್ ಬ್ಯೂಟಿಫುಲ್. ಯು ಸಿ ದ ಫ್ರಂಟ್ ಪಾರ್ಟ್ ಕಡಲೆಕಾಯಿ, ನೆಕ್ಸ್ಟ್ ಎಳ್ಳು, ನೆಕ್ಸ್ಟ್ ಆರ್ಕ, ನೆಕ್ಸ್ಟ್ ಕೊರಲೆ, ನೆಕ್ಸ್ಟ್ ಮೆಕ್ಕೆಜೋಳ, ನೆಕ್ಸ್ಟ್ ತೊಗರಿ, ಎಲ್ಲ 1 ಎಕರೆಯಲ್ಲಿ. ಒಂದು ಚೂರು ನೀರು ಬೇಕಾಗಿಲ್ಲ, ಒಂದು ಚೂರು ಗೊಬ್ಬರ ಬೇಕಾಗಿಲ್ಲ, ಒಂದು ಚೂರು ಪೆಸ್ಟಿಸೈಡ್ ಬೇಕಾಗಿಲ್ಲ. ಅಬ್ಸಲ್ಯೂಟ್ಲಿ ನೋ ಎನರ್ಜಿ ಸ್ಪೆಂಡ್. 4 ಮಳೆ ಬರುತ್ತೆ, ಎಲ್ಲ ಧಾನ್ಯಗಳು ಅದಷ್ಟಕ್ಕವೇ ಬೆಳೆಯುತ್ತೆ. ಇಂಥ ಅದ್ಭುತವಾದ ಕೃಷಿ ಪದ್ಧತಿಗಳು 800 ವರ್ಷ ಹಿಂದೆ ದಾಖಲೆಗಳಾಗಿವೆ, ಅದನ್ನು ನಾವು ಮರುಸೃಷ್ಟಿ ಮಾಡಿದ್ದೀವಿ. ಈ ಧಾನ್ಯಗಳನ್ನು ಬೆಳೆಸಿ ಕುಟ್ಕೊಂಡು ಆ ಕಡಲೆಕಾಯಿ ಬೀಜವನ್ನು ನಾವು ಹುರಿದು ಉಫ್ ಅಂತ ಬಿಸಾಕಿರೋ ಆ ರೆಸ್ವೆರಟ್ರಾಲ್ ಕೆಮಿಕಲ್ಲು ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಫಂಗಲ್, ಆ್ಯಂಟಿ ಕಾರ್ಸಿನೋಜೆನಿಕ್, ಆ್ಯಂಟಿ ಇನ್ಫ್ಲಮೇಟರಿ. ಎಷ್ಟು ಮಟ್ಟಕ್ಕೆ ಅಂದರೆ ನಾವು ಆ ಪ್ರಕೃತಿ ಸಹಜವಾಗಿದ್ದ ಮುಟ್ಟು ಮಾಡುವ ಗುಣವನ್ನು 8 ವರ್ಷಕ್ಕೆ ಇಳಿಸಿದ್ರೆ ಈ ರೆಸ್ವೆರಟ್ರಾಲ್ ನೀವು
ತಿಂದ್ರೆ ಅರವತ್ತು ವರ್ಷಕ್ಕೆ ಆಗ್ಬೇಕಾಗಿದ್ದ ಏಜಿಂಗ್ ನಿಮಗೆ 80 ವರ್ಷಕ್ಕಾಗುವಂತ ಅದ್ಭುತವಾದ ಗುಣ ಈ ಕಡಲೆಕಾಯಿ ಬೀಜ ಸಿಪ್ಪೆಯಲ್ಲಿದೆ. ಅದನ್ನ ಒಳ್ಳೇದು ಅಂತ ಹೇಳೋ ಒಬ್ಬ ಸೈಂಟಿಸ್ಟ್ ನಮ್ಮ ಭೂಮಿ ಮೇಲೆ ನಮ್ಮ ಇಂಡಿಯಾದಲ್ಲಿ ಇಲ್ಲ. ಸೋಯಾಬೀನ್ ತಿನ್ನಿ ಅಂತ ಹೇಳೋರು ಸಾವಿರಾರು ಜನ ಇದ್ದಾರೆ, ಗೋಧಿ ತಿನ್ನಿ ಅಂತ ಹೇಳೋರು ಸಾವಿರಾರು ಜನ ಇದ್ದಾರೆ, ಆಲಿವ್ ಆಯಿಲ್ ಕುಡಿಯಿರಿ ಅಂತ. ಯಾವುದೇ ಟಿವಿ ಚಾನೆಲ್ ಆಡ್ ಮಾಡಿ ನೋಡಿ, ಅಡಿಗೆ ಶೋಗಳಲ್ಲಿ ಬಳಸ್ತಾ ಇರತಕ್ಕಂಥ ಆಲಿವ್ ಆಯಿಲ್ ಕೌಂಟ್ ಮಾಡಿದ್ರೇನೆ ಸಾಕು ನನಗೆ ತಲೆ ತಿರುಗುತ್ತೆ. ಅದು ಎಷ್ಟು ಆಲಿವ್ ಆಯಿಲ್, ವಿಕ್ಕಿ ವೆಜಿಟೇರಿಯನ್ ಆಲಿವ್ ಆಯಿಲ್, ಅವನು ಗಡಿಗಡಿಕೆ ಆಲಿವ್ ಆಯಿಲ್ ಹಾಕ್ತಾನೆ ಇರ್ತಾನೆ. ಯಾವುದೇ ಚೆಫ್ ನೋಡ್ರಿ, ಎವ್ರಿ ಒನ್ ಯೂಸಸ್ ಆಲಿವ್ ಆಯಿಲ್. ಇನ್ನು ನಮ್ಮ ದೇಶದಲ್ಲಿ ಬೇರೆ ಆಯಿಲೇ ಇಲ್ಲ. ಎಲ್ಲಿಂದ ಬರ್ತಾ ಇದೆ ಆಲಿವ್ ಆಯಿಲ್? ಈ ಅಡಿಗೆ ಶೋಗಳಲ್ಲಿ ತೋರಿಸ್ತಾ ಇರೋ ಆಲಿವ್ ಆಯಿಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕು ನನಗೆ ತಲೆ ತಿರುಗಿ, ಎಲ್ಲಿಂದ ತರ್ತಾ ಇದ್ದಾರೆ ಇಷ್ಟು ಆಲಿವ್ ಆಯಿಲ್ ಅಂತ. ಅಲ್ಲಿ ಆಲಿವ್ ಗಿಡಗಳು ಇರೋದು ಇಡೀ ಇಟ್ಲಿಯನ್ನ ಎತ್ತು ಬಿಸಾಕಿ ಜಾಡಾಡಿಸಿದ್ರೆ ನಿಮ್ಗೆ ಸಿಗೋದು 10,000 ಲೀಟರ್. ನಮ್ಮ ಇಂಡಿಯಾದಲ್ಲೇ ಅಡಿಗೆ ಶೋಗಳಲ್ಲೇನೆ ಅಷ್ಟಕ್ಕಿಂತ ಜಾಸ್ತಿ ಎಣ್ಣೆ ಬಳಸ್ತಾ ಇದ್ದಾರೆ. ಇನ್ನು ಇಡೀ ಪ್ರಪಂಚ ಬಳಸೋ ಆಲಿವ್ ಆಯಿಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನನಗಂತೂ ಅರ್ಥ ಆಗಲ್ಲ ಎಲ್ಲಿಂದ ಬರ್ತಾ ಇದೆ ಆಲಿವ್ ಆಯಿಲ್ ಅಂತ. ಎಲ್ಲಿಂದ ಬರುತ್ತೆ? ವಿ ಆರ್ ಆಲ್ ಲಿವಿಂಗ್ ನೋಷನ್ ಆಫ್ ಫುಡ್. ಆಲಿವ್ ಆಯಿಲ್ ಇಲ್ಲ ಅಲ್ಲಿ, ಆಲಿವ್ ಆಯಿಲ್ ವಾಸನೆ ಇದೆ, ಆಲಿವ್ ಆಯಿಲ್ ಕಲರ್ ಇದೆ ಅಷ್ಟೇ. ಸನ್ಫ್ಲವರ್ ಆಯಿಲ್ ಅಂತೆ ಇಡೀ, ಇನ್ಫ್ಯಾಕ್ಟ್ ಅವರೇ ಅಡ್ವರ್ಟೈಸ್ಮೆಂಟ್ ಅಲ್ಲಿ ದ ಲಾರ್ಜೆಸ್ಟ್ ಸೆಲ್ಲಿಂಗ್ ಆಯಿಲ್ ಸನ್ಫ್ಲವರ್. ಸನ್ ಪ್ಯೂರ್ ಆಯಿಲ್, ಅದು ನಿಜವಾಗ್ಲೂ ಪ್ಯೂರ್, ಏನು ಇಲ್ಲ ಅಲ್ಲಿ, ಬರೀ ತಿಳಿ ಎಣ್ಣೆ ಮಿನರಲ್ ಆಯಿಲ್ ಇದೆ ಅಷ್ಟೆ. ಎಲ್ರಿ ಸನ್ಫ್ಲವರ್ ಸೀಡ್ಸ್ 4 kg ಒತ್ತಿದ್ರೆ 1 liter ಎಣ್ಣೆ ಬರೋದು. ಅವ್ರು ಹೇಳ್ದಂಗೆನೆ 500 million ಪೀಪಲ್ ಆರ್ ಯೂಸಿಂಗ್ ಸನ್ ಪ್ಯೂರ್ ಆಯಿಲ್. ಒಬ್ಬೊಬ್ರು 10 ml ಬಳಸಿದ್ರು ಜಸ್ಟ್ ಪರ್ ಡೇ. 10 ml ಜಾಸ್ತಿ ಬೇಡ್ರಿ, 5 ml ಒಗ್ಗರಣೆಗೆ ಹಾಕೊಂಡು ತಿನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ರಿ. ಅದು ಎಷ್ಟು ಲೀಟರ್ ಬೇಕು, ಅಷ್ಟು ಲೀಟರ್ ಇಂಟು 4 kg ಮಾಡ್ರಿ. ಅದು ಎಷ್ಟು ಕೆಜಿ ಬಿಳಿ ಬೀಜಗಳನ್ನ ಬೆಳೆಸಬೇಕು? ಇಡೀ ಪ್ರಪಂಚ ಸುತ್ತಕೊಂಡು ಬನ್ರಿ, ಎಲ್ಲೂ ಸೂರ್ಯಕಾಂತಿ ಅಷ್ಟು ಬೆಳೀತಾ ಇಲ್ಲ ಅಂದ್ರೆ ಏನು, ಎಲ್ಲಿಂದ ಬರ್ತಾ ಇದೆ ಆಯಿಲ್ ಹೇಳ್ರಿ ನನಗೆ. ವಿ ಆರ್ ಲಿವಿಂಗ್, ವಿ ಆರ್ ಥಿಂಕಿಂಗ್, ವಿ ಆರ್ ಈಟಿಂಗ್. ಹಾ, ಐಸ್ ಕ್ರೀಮ್, ಸ್ಟ್ರಾಬೆರಿ ಐಸ್ ಕ್ರೀಮ್ ಅಂತೆ. ಮೊನ್ನೆ ಚಾಮರಾಜನಗರ ಹತ್ರ ಮದುವೆಗೆ ಹೋದ್ರೆ ಸ್ಟ್ರಾಬೆರಿ ಐಸ್ ಕ್ರೀಮ್ ತಿಂತ ಇದ್ದಾರೆ. ಸ್ಟ್ರಾಬೆರಿ ಅದು ಎಷ್ಟು ಬೆಳೀತಾರ್ರಿ ನೀವು ಆ ಕೆನಡಾದಲ್ಲೇ, ಅಥವಾ ಅಲ್ಪ ಸ್ವಲ್ಪ ಜಾಲಾಡಿಸಿದ್ರೆ ನಿಮಗೆ ಸಿಗೋದು 10,000 ಟನ್ನು. ಎಲ್ಲಿ ನೋಡು ಸ್ಟ್ರಾಬೆರಿ ಐಸ್ ಕ್ರೀಮ್. ಅಂಡ್ ವಿ ಹ್ಯಾವ್ ನೋ ಕನ್ಸರ್ನ್ ಅಟ್ ಆಲ್ ವೇರ್ ಈಸ್ ದಿ ಸ್ಟ್ರಾಬೆರಿ ಕಮಿಂಗ್ ಫ್ರಮ್. ಏನಾದರೂ ಮಾಡಿದ್ರೆ ಒಂದು ಗ್ರೀನ್ ಹೌಸ್ ತೋರಿಸ್ತಾರೆ, ಸ್ಟ್ರಾಬೆರಿ ಬೆಳೆಸ್ತಾ ಇದ್ದೀವಿ ಇಲ್ಲಿ. ಒಂದು ಗ್ರೀನ್ ಹೌಸ್ ತೋರಿಸಿದ್ರೆ ಸಾಕ, ಎಷ್ಟು ಟನ್ ಗಟ್ಟಲೆ ಬೇಕು? ದ ಅಮೌಂಟ್ ಆಫ್ ಐಸ್ ಕ್ರೀಮ್ ದಟ್ ಪೀಪಲ್ ಆರ್ ಕನ್ಸ್ಯೂಮಿಂಗ್, ಆ ಹಾಲು ಎಲ್ಲಿಂದ ಬರ್ತಾ ಇದೆ? ಟನ್ ಗಟ್ಟಲೆ ಬೆಳೆಸ್ತಾ ಇದೀವಿ ಅಂತ ಇದ್ದಾರೆ. ಕುಡೀರಿ ಕುಡೀರಿ ಅಂತ ಹೇಳ್ತಾ ಇದ್ದಾರೆ. ಏನು ಕುಡಿಸ್ತಾ ಇದ್ದಾರೆ, ಏನು ತಿನ್ನಿಸ್ತಾ ಇದ್ದಾರೆ, ಏನಾಗ್ತಾ ಇದೆ ನಮಗೆ ನೋಡಿದ್ರೆ. ಆಲಿವ್ ಆಯಿಲ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್ ಅಂತೆ. ಇದರಲ್ಲಿ ಪೂಫಾ ಇದೆ, ಮೂಫಾ ಇದೆ, ಗೂಫಾ ಇದೆ ಅಂತ ಏನೇನೋ ಹೆಸರುಗಳು ಹೇಳ್ತಾ ಇದ್ದಾರೆ. ಯಾರಿಗೆ ಬೇಕಿವೆಲ್ಲ? ತುಂಬ್ಕೊಳ್ತಿದ್ದೀರ ಸಕ್ಕರೆ ಇಷ್ಟಿಷ್ಟು ಟನ್ ಗಟ್ಟಲೆ. ನಾವು ನಮಗೆ ಬೇಕಾಗಿರೋದು ಇಡೀ ದಿವಸಕ್ಕೆ 28 gram ಗ್ಲೂಕೋಸು, ಅಥವಾ ನಾ ಮ್ಯಾಕ್ಸಿಮಮ್ 40 gram. ಒಂದು ಹೊತ್ತಕ್ಕೆ ನುಂಗ್ಬಿಡ್ತಾ ಇದ್ದೀವಿ. ಇನ್ನು ಮಿಕ್ಕಿದ್ದೆಲ್ಲ ಏನಾಗಬೇಕು? ಪಾಪ, ರಕ್ತದಲ್ಲಿದ್ದ ಈ ಗ್ಲೂಕೋಸ್ ಹೆಚ್ಚಾಗಿ ವಾಕ್ ಮಾಡದೇ ಇರೋದ್ರಿಂದ ಒಳಗಡೆ ಹೋಗಿರೋ ಗ್ಲೂಕೋಸ್ ವಾಪಸ್ ಬರುತ್ತೆ ಬ್ಯಾಕು. ಅದನ್ನು ಯಕೃತ್ತು ನೋಡಿ ನೋಡಿ ಏನಪ್ಪ ಇಷ್ಟು ಬರ್ತಾ ಇದೆ ಅಂತ ಗ್ಲೈಕೋಜೆನ್ ಅಂತ ಸಂಕ್ಷಿಪ್ತವಾಗಿ ಸಂಕ್ಲಿಷ್ಟ ಪಿಷ್ಟ ಪದಾರ್ಥವನ್ನು ರೆಡಿ ಮಾಡುತ್ತೆ. ಇನ್ನೂ ಹೆಚ್ಚಾಗಿ ತಿಂತಾ ಇದ್ದೀವಿ. ಮಾಡು ಕೊಬ್ಬು, ಇನ್ನೂ ಹೆಚ್ಚಾಗಿ ಮಾಡು ಮಾಂಸ. ಹಂಗೆ ಈ ಕೋಳಿ ಮಾಂಸ, ಹಂದಿ ಮಾಂಸ, ಹಸು ಮಾಂಸ ರೆಡಿ ಆಗ್ತಾ ಇರೋದು. ಮೂಳೆ ಬೆಳಿದೇನೆ, ಮೂಳೆ ಮಜ್ಜೆ ಇಲ್ಲದೇನೆ ಈ ಜೀವಿಗಳನ್ನು ಬೆಳೆಸ್ತೀವಿ. ಆ ರಕ್ತ ವೃದ್ಧಿಯಾಗೋ ಜಾಗದಲ್ಲಿ, ರೋಗ ನಿರೋಧಕ ಶಕ್ತಿ ಬೆಳೆಯೋ ಜಾಗದಲ್ಲಿ ಏನು ಇಲ್ಲದೆ ಇರೋದ್ರಿಂದ ವೈರಾಣುಗಳು ಹುಟ್ಕೊಂಡ್ಬರ್ತಾ ಇವೆ. ಆ ವೈರಾಣುಗಳ ಮಹಿಮೆ ಹಿಂದ್ಕಡೆ ಅವರೇ ಸೃಷ್ಟಿ ಮಾಡ್ತಾರೆ. ಈ ರೀತಿ ಧಾನ್ಯಗಳನ್ನು ಬೆಳೆಸಿ ತಿನ್ನಿಸಿ ಸೋ ಕಾಲ್ಡ್ ಲೈಫ್ ಸ್ಟೈಲ್ ಡಿಸೀಸ್ ಅನ್ನೂ ಅವರೇ ರೆಡಿ ಮಾಡ್ತಾ ಇದ್ದಾರೆ. ನೋ ಪ್ರಾಬ್ಲಮ್, ವಿ ಹ್ಯಾವ್ ಟ್ಯಾಬ್ಲೆಟ್ಸ್. ಬೆಳಗ್ಗೆ ಒಂದು, ರಾತ್ರಿ ಒಂದು, ಮಧ್ಯಾಹ್ನ ಒಂದು, 3 ಹೊತ್ತು ತಗೊಳ್ರಿ. ಎಷ್ಟು ದಿವಸ ಡಾಕ್ಟ್ರೇ? ಲೈಫ್ ಲಾಂಗು. ಇದು ನಮ್ಮ ಮಾನವ ಕುಲದ ಅತಿ ಅದ್ಭುತವಾದ ಶೋಚನೀಯ ಕಥೆ. ಎಲ್ಲರಿಗೂ ರೋಗ ಇದೆಯಾ ಡಾಕ್ಟರ್ ನೀವು ಹೇಳ್ದಂಗೆ ಅಂತ ನೀವು ಕೇಳ್ಬೋದು. ಎಸ್, 125 ಜನಕ್ಕೆ ಡಯಾಬಿಟಿಸ್ ಬಂದಿದೆ ಅಂದ್ರೆ ಏನು ಎಲ್ಲರಿಗೂ ರೋಗ ಇಲ್ವಾ?
ಒಬ್ರಿಗೂ ಇಬ್ರಿಗೂ ಇರಬೇಕಾಗಿದ್ದು 125 ಜನಕ್ಕೆ ಬಂದ್ರೆ ಇನ್ನೂ ರೋಗ ಬಂದಿಲ್ಲ ಅಂತ ಅದೇ ಹೇಳಿದ್ರಲ್ಲ, ನಮ್ಗೆಲ್ಲಾರ್ಗು ಒಂದು ಅಭೂತ ಕಲ್ಪನೆ. ನಾನು ಚೆನ್ನಾಗಿದ್ದೀನಪ್ಪ, ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ಐ ಆಮ್ ಆಲ್ ರೈಟ್, ಒಂದು ಇಂಜೆಕ್ಷನ್ ತಗೊಂಡ್ರೆ ಐ ಆಮ್ ಆಲ್ ರೈಟ್. ಅದು ಎಷ್ಟು ಜನ ತಗೋತಾ ಇದ್ದಾರೆ, ಎಷ್ಟು ಜನಕ್ಕೆ ಕೊಡ್ತಾ ಇದ್ದಾರೆ, ಇದೆಲ್ಲ ನೀವು ಲೆಕ್ಕಾಚಾರ ಹಾಕಿದ್ರೆ. ಜಸ್ಟ್ ನಮ್ಮ ಮಕ್ಕಳು ಉಸಿರಾಟ ಈ ಚಾಕ್ಲೇಟ್ ತಿಂತಾರೆ, ಈ ಚಾಕ್ಲೇಟ್ ರೆಡಿ ಮಾಡುವಾಗ ಏನಾಗತ್ತೆ, ಸುಮ್ಮನೆ ಸಾಲೋದಿಲ್ವಲ್ಲ, ಒಂದಿಷ್ಟು ಮೈದಾ ಹಿಟ್ಟು, ಒಂದಿಷ್ಟು ಡಾಲ್ಡ, ಒಂದಿಷ್ಟು ಸಕ್ಕರೆ ಹಾಕಿ ಕುದಿಸ್ತಾರೆ. ಆ ಕುದಿಸೋವಾಗ ಆ ದುರ್ಗಂಧ ಹೋಗಿ ಸುವಾಸನೆ ಬರೋವಾಗ ಚಾಕ್ಲೇಟ್ ಅನ್ನುವ ಆ ಪಾತ್ರೆಗಳಲ್ಲಿ ಜಿರಳೆಗಳು ಇಲಿಗಳು ಬಂದು ಬೀಳ್ತವೆ. ನೋ ಪ್ರಾಬ್ಲಮ್. FDA ಅಂತ ಒಂದು ದೊಡ್ಡ ಸಂಸ್ಥೆ ಇದೆ ಅಮೆರಿಕಾದಲ್ಲಿ, ಅವರು ಪರ್ಮಿಷನ್ ಕೊಟ್ಬಿಡ್ತಾರೆ. ಚಾಕ್ಲೇಟ್ ಅಲ್ಲಿ ಕಾಕ್ರೋಚ್ ಬಿದ್ದಿದೆ, ನಾವು ಅದನ್ನು ಹಂಗೆ ಮಾರಾಟ ಮಾಡ್ಕೊಳ್ತೀವಿ, ಯಾಕಂದ್ರೆ ಅದನ್ನು ತೆಗೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಈ ಕಂಪನಿಗಳು ಒಂದು ಅರ್ಜಿ ಸಲ್ಲಿಸ್ತವೆ FDAಗೆ. ನೋ ಪ್ರಾಬ್ಲಮ್, ಅಷ್ಟೇ ತಾನೆ, ಎಷ್ಟು ಪರ್ಸೆಂಟ್ ಬಿದ್ದಿದೆ, 4% ಬಿದ್ದಿದೆ, ಮಾರಾಟ ಮಾಡ್ಕೊಳ್ಳಿ ಅಂತ ಪರ್ಮಿಷನ್ ಕೊಡ್ತಾರೆ. ಸೊ ಇಟ್ ಈಸ್ ಲೀಗಲ್ಲಿ ಅಲೋಡ್ ಟು ಹ್ಯಾವ್ ಕಾಕ್ರೋಚ್ ಪಾರ್ಟ್ಸ್ ಇನ್ ದ ಚಾಕ್ಲೇಟ್ಸ್ ದಟ್ ವಿ ಆರ್ ಬೀಂಗ್ ಮ್ಯಾನುಫ್ಯಾಕ್ಚರ್ಡ್. ಆ ಚಾಕ್ಲೇಟ್ ಉಂಡೆಗಳನ್ನು ಎಲ್ಲ ಪ್ರಪಂಚಗಳಿಗೆ ಸರಬರಾಜು ಮಾಡ್ತಾರೆ, ಅದನ್ನು ವಾಪಸ್ ತಗೋ ಮತ್ತೆ ಬೇಯಿಸಿ ಬೇರೆ ಬೇರೆ ಪ್ಯಾಕೆಟ್ಗಳಲ್ಲಿ ಹಾಕ್ಕೊಂಡು ಈ ಬೆರಿ ಆ ಬೆರಿ ಅಂತ ತಂದು ತಂದು ಬಾಯಿ ಮಕ್ಕಳಿಗೆ ಹಾಕ್ತೀವಿ. ಮಕ್ಕಳಿಗೆ ಏ ಬಿಡಿ ಡಾಕ್ಟ್ರೆ, ಗೋಮಾಂಸ ತಿಂತೀವಿ, ಹಂದಿ ಮಾಂಸ ತಿಂತೀವಿ, ಕೋಳಿ ಮಾಂಸ ತಿಂತೀವಿ, ನಾಯಿ ಮಾಂಸ ತಿಂತೀವಿ, ನರಿ ಮಾಂಸ ತಿಂತೀವಿ, ಏನು ಮಹಾ ಜಿರಲೆ ತಿಂದ್ರೆ ಅಂತ ಕೇಳ್ಬೋದು. ಜಿರಲೆ ತಿನ್ಬೇಕಾಗಿಲ್ಲ, ನೀವು ಅದರ ಪಕ್ಕದಲ್ಲಿ ಕೂತ್ಕೊಳ್ರಿ ಒಂದು ಅರ್ಧ ಗಂಟೆ ಸಾಕು. ಅದರಲ್ಲಿ 6 viruses and 32 bacteria ಪ್ಯಾಥಲಾಜಿಕಲಿ ಡೆಡ್ಲಿ ಫಾರ್ ಯು, ಲಂಗ್ ಲೀಷನ್ಸ್ ಆಗತ್ತೆ, ನ್ಯೂಮೋನಿಯಾನೂ ಆಗ್ಬೋದು. ಸೊ ತುಂಬಾ ಜನ ಮಕ್ಕಳು ನನ್ನ ಹತ್ರ ಈ ಶ್ವಾಸಕೋಶ ರೋಗಗಳಿಂದ ಬರ್ತಾರೆ. ಆ ಮಕ್ಕಳಿಗೆ ನನ್ನ ಹತ್ರ ಒಂದು ಬುಕ್ ಇದೆ ಚಾಕ್ಲೇಟ್ ಅಂತ, ಅದರಲ್ಲಿ ಈ ವಿಷಯಗಳನ್ನ ಬರೆದಿರೋದು 4 paragraph ಇದೆ. ಅದನ್ನ ಮಗುಗೆ ತೋರಿಸಿ ಓದಮ್ಮ ಅಂತ ಅವ್ರ ಅಪ್ಪ ಅಮ್ಮನಿಗೆ ಹೇಳಿದ್ರೆ ಅವರು ಆ ಜಿರಲೆ ಇದೆಯಾ, ಯಾರಿಗೂ ಗೊತ್ತಿಲ್ಲ, ಅದರಲ್ಲಿ ಡಾಲ್ಡಾನು ಇದೆ. ಈ ಡಾಲ್ಡಾ ಎಲ್ಲಿಂದ ಬಂತು, ಈ ಬಿಸಾಕಿರೋ ಮಾಂಸದನ್ನ ಕುದಿಸಿ ಕೊಬ್ಬು ತೇಲುತ್ತೆ, ಅದಕ್ಕೊಂಚೂರು ಮೈದಾ ಹಿಟ್ಟು ಅಥವಾ ಹೈಡ್ರೋಜನ್ ಗ್ಯಾಸ್ ಚುಚ್ಚಿಬಿಟ್ಟು ಡಾಲ್ಡಾ ಅಂತ ರೆಡಿ ಮಾಡಿ ಟನ್ಗಟ್ಲೆ ಸರಬರಾಜು ಮಾಡ್ತಾ ಇದ್ದಾರೆ. ಬೀದಿಯಲ್ಲಿ ಹೇಳಿದ್ನಲ್ಲ, ಬೇಕರಿಯನ್ನ ಹೇಳ್ಕೊಟ್ರು, ಗೋಧಿ ಹಿಟ್ಟು ಡಾಲ್ಡಾ ಹಾಕಿ ರೆಡಿ ಮಾಡ್ರಿ. ಒಂದು 1 kilometer ನಡೆದ್ರೆ 12 ಬೇಕರಿಗಳಿದೆ ಹೊರತು ನಮಗೆ ತರಕಾರಿ ಅಂಗಡಿಗಳಿಲ್ಲ ನೋಡಿ ಸರಿಯಾಗಿ. ಆ ಬೇಕರಿ ಪದಾರ್ಥಗಳನ್ನ ಏನಿದೆ ನಿಮಗೆ, ಚಾಕ್ಲೇಟ್ ಅಲ್ಲಿ ಜಿರಲೆ, ಬಿಸ್ಕೆಟ್ ಅಲ್ಲಿ ಡಾಲ್ಡಾ, ಡಾಲ್ಡಾ ಅಲ್ಲಿ ಏನಿದೆ, ಹಂದಿ ಕೊಬ್ಬು, ಹಸು ಕೊಬ್ಬು, ಕೋಳಿ ಕೊಬ್ಬು, ಈ ಕೊಬ್ಬಲ್ಲಿ ಏನಿದೆ, ವೈರಾಣುಗಳು. ವೈರಾಣುಗಳು ಏನ್ ಮಾಡ್ತವೆ, ನಿಮ್ಮ ವೀರ್ಯ ಕಣಗಳನ್ನ, ನಿಮ್ಮ ಗರ್ಭಕೋಶಗಳನ್ನ, ನಿಮ್ಮ ನರನಾಡಿಗಳನ್ನು ನಿರ್ವೀರ್ಯ ಮಾಡ್ತಾ ಇವೆ. ಇದೆಲ್ಲ ನಮಗೆ ಬೇಕಾಗಿಲ್ಲ, ತಿಂತಾ ಇರ್ತೀವಿ, ಏನಾದರೂ ರೋಗ ಬಂದರೆ ಡಾಕ್ಟರ್ಗಳಿದ್ದಾರೆ, ಟ್ಯಾಬ್ಲೆಟ್ಗಳು ರೆಡಿ ಇವೆ, ಟನ್ಗಟ್ಲೆ ಮಾರಾಟ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಇಟ್ ಇಸ್ ನೌ ಟಾರ್ಗೆಟ್ ಓರಿಯೆಂಟೆಡ್ ಬಿಸ್ನೆಸ್ ಯಾವುದಪ್ಪ ಇಡೀ ಪ್ರಪಂಚದಲ್ಲಿ ಅಂದರೆ ಫಾರ್ಮಸ್ಯೂಟಿಕಲ್ ಕಂಪನೀಸ್. ಇನ್ನೂ ಮೋಸ ಏನಂದ್ರೆ ಈ ನಡುವೆ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ, ಹೊಸ ಪಾರ್ಟ್ಸ್ ರೆಡಿ ಮಾಡ್ತಾ ಇದ್ದಾರೆ, ಆರ್ಟಿಫಿಷಿಯಲ್ ಪಾರ್ಟ್ಸ್, ಮೊನಕಾಳು, ಲಾರ್ಜ್ ಮೀಡಿಯಂ ಸ್ಮಾಲ್. ಡಾಕ್ಟ್ರೆ ಮೊನಕಾಲು ನಾವು ಟ್ಯಾಬ್ಲೆಟ್ ತಗೋ 2 ತಿಂಗಳು ನೋವು ಕಮ್ಮಿ ಆಗಿಲ್ಲ, ಚೇಂಜ್ ಮಾಡ್ಬಿಡೋಣ. ನಿನ್ ಸ್ಮಾಲಾ ಮಿಡಿಲಾ ಲಾರ್ಜಾ, ನೋ ಪ್ರಾಬ್ಲಮ್, ತೆಗ್ದು ಹಾಕ್ಬಿಟ್ಬಿಡೋಣ, ರೆಡಿ ಇದ್ದೀವಿ ನಾವು ಚಾಕು ಕತ್ತಿ ಮಾಡ್ಕೊಂಡು. ಹಾರ್ಟ್ ಬ್ಲಾಕ್ ಆಗಿದೆಯಾ ತೆಗೆದು ಬಿಡೋಣ, ಗರ್ಭಕೋಶ ಗಡ್ಡೆ ಇದೆಯಾ ತೆಗೆದು ಬಿಡೋಣ, ಆಪರೇಷನ್ ಟೇಬಲ್ಸ್ ಬಾಕ್ಸ್ ಆಫೀಸ್ ತರ ಡಬಡಬಡಬಡ ರಿಂಗ್ ಆಗ್ತಾ ಇರ್ಬೇಕು ನಮಗೆ, ಏನ್ರಿ ಇದು, ಎಲ್ಲದಕ್ಕೂ ತೆಗೆದು ಬಿಡೋಣ ತೆಗೆದು ಬಿಡೋಣ ತೆಗೆದು ಬಿಡೋಣ ಅಂದ್ರೆ ದೇವ್ರಿಗೆ ಏನ್ ಬುದ್ಧಿ ಇಲ್ವಾ, ಸುಮ್ಮನೆ ಕೊಟ್ಟಿದ್ದಾರೆ ಇವೆಲ್ಲ. ಕ್ಯಾನ್ ವಿ ನಾಟ್ ಕೀಪ್ ದೆಮ್ ರೈಟ್? ಈ ರೋಗಗಳು ಬರದೇ ಇರಂಗೆ ನಾವು ಯೋಚನೆ ಮಾಡೋ ಸಮಯ ಆಸನ್ನ ಆಗಿಲ್ವಾ? ಇನ್ನು ಡಯಾಬಿಟಿಸ್ ಆಗಿದೆ, ಅಡ್ಡ ಪರಿಣಾಮಗಳು, ಕಾಲು ಗ್ಯಾಂಗ್ರೀನ್ ಆಗಿದೆ. ಇಲ್ಲೇ ಮಲ್ಲೇಶ್ವರ ಮಾತ್ರ ಎಲ್ಲೋ ಆಂಪ್ಯುಟೇಷನ್ ಆಸ್ಪತ್ರೆ ಇದೆ, ದಿವಸಕ್ಕೆ 600 ಜನಕ್ಕೇನೋ ಆ ಕಾಲು ಆಂಪ್ಯುಟೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಇನ್ಸುಲಿನ್ ತಗೊಂಡು ಇದು ಮಾಡಿ ಅದು ಮಾಡಿ ಒಂದು 5-10 ವರ್ಷದಲ್ಲಿ ಈ ಡಯಾಬಿಟಿಸ್ ಅಡ್ಡ ಪರಿಣಾಮಗಳಲ್ಲಿ ಗ್ಯಾಂಗ್ರೀನ್ ಒಂದು, ಏ ಮೂಲೆ ಮಜ್ಜೆಯಲ್ಲೇ ಮೊದಲಿಗೆ ಮೋಸ, ಅಲ್ಲಿ ಕಿವು ಶುರು ಆಗತ್ತೆ, ಎಲ್ಲಿ
ಸೂರ್ಯ ನೀವು ಹಿಂಗೆ ಕಿತ್ಕೊಂಡ್ರು ರಕ್ತ ಶುರುವಾಗತ್ತೆ ಮತ್ತೆ ವಾಸಿ ಆಗೋದಿಲ್ಲ. ಗ್ಯಾಂಗ್ರೀನ್ ಆಗಿದೆ, ಕಾಲು ತೆಗೆದು ಬಿಡೋಣ, ಬೆರಲ್ ಫಸ್ಟ್ ತೆಗಿಯೋಣ, ಆಮೇಲೆ ಕಾಲು ತೆಗಿಯೋಣ, ಮೊಣಕಾಲು ತೆಗಿಯೋಣ, ಇಲ್ಲಿ ತನಕ ತೆಗೆದು ಬಿಡೋಣ. ಇಲ್ಲ ಇಲ್ಲ, ಡಾಕ್ಟರ್ ಖಾದರ್ ಅಂತ ಇದ್ದಾರೆ ಮೈಸೂರಲ್ಲಿ, ಅವ್ರ ಹತ್ರ ಹೋಗಿ ಅವ್ರು ನಿಮ್ಮ ಕಾಲು ಸೇವ್ ಮಾಡ್ತಾರೆ. ಕಾಲು ಸೇವ್ ಮಾಡೋದು ಹಂಗೆ ಬಿಡಲಿ, ಜ್ವರ ಬರ್ತಾ ಇದೆ, ಏನು ಮಾಡೋಕ್ಕಾಗಲ್ಲ, ಬನ್ನಿ ಬನ್ನಿ ಅಂತ ಹೇಳ್ತೀವಿ. ನಾವು ಈ ಅದ್ಭುತವಾದ ಸಿರಿಧಾನ್ಯಗಳನ್ನು ಈ ರೀತಿ ಪರ್ಯಾವರಣಕ್ಕೆ ಒಂದು ನಯ ಪೈಸ ತೊಂದರೆ ಮಾಡದೆ ಬೆಳೆಸಿರೋ ಈ ಧಾನ್ಯಗಳಲ್ಲಿ 8% % ತನಕ ನಾರಿದೆ. ಆ ನಾರು ಹೆಂಗೆ ದೇವರು ಕೂರಿಸಿದ್ದಾರೆ ಅಂದರೆ, ಈ ಸಣ್ಣ ಗಾತ್ರದಲ್ಲಿದ್ದ ಈ ಧಾನ್ಯಗಳ ಕೇಂದ್ರದಿಂದ 7 ಪದರಗಳಲ್ಲಿ ಅದು ಆವರಿಸಿಕೊಂಡಿರುತ್ತೆ. ಅಂದರೆ ಇವನ್ನ ನೀವು ಪಾಲಿಶ್ ಮಾಡಿದ್ರು ಮತ್ತೆ ನಿಮಗೆ ನಾರು ಸಿಕ್ಕೇ ಸಿಗುತ್ತೆ. 100 ಗ್ರಾಮ್ ಅಕ್ಕಿ, ನವಣೆ ಅಕ್ಕಿ, ಸಾಮೆ ಅಕ್ಕಿ, ಕೊರಲೆ ಅಕ್ಕಿ, ಊದಲ ಅಕ್ಕಿ, ಯಾವಾಗ ತಗೊಂಡ್ರು ಹೆಂಗೆ ತಗೊಂಡ್ರು ಪಾಲಿಶ್ ಮಾಡಿರೋದು ತಗೊಂಡ್ರು ನಿಮಗೆ 8% ನಾರು ಸಿಗುತ್ತೆ. ಎಲ್ಲ ಪದರಗಳಲ್ಲಿ ನಾರಿರೋದ್ರಿಂದ ಅಷ್ಟೇ ಅಲ್ಲ, ಅದು ಕಾರ್ಬೋಹೈಡ್ರೇಟು, ಸಕ್ಕರೆಯನ್ನು ರಿಲೀಸ್ ಮಾಡಿಕೊಳ್ಳೋದಕ್ಕೆ ನಿಮಗೆ ಹಂತ ಹಂತವಾಗಿ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅಂದರೆ ನೀವು ಒಂದು 100 ಗ್ರಾಮ್ ನವಣೆ ಅಕ್ಕಿ ಊಟ ಮಾಡಿದರೆ ಅದರಲ್ಲಿದ್ದ ಕಾರ್ಬೋಹೈಡ್ರೇಟ್ 68.8, ಅಂದರೆ ನಿಮಗೆ ಸಕ್ಕರೆ ಆಲ್ಮೋಸ್ಟ್ 20-30 ಗ್ಲೂಕೋಸ್ ಗ್ರಾಮ್ಸ್ ಸಿಕ್ಕೋದು ನಿಧಾನವಾಗಿ ಹಂತ ಹಂತವಾಗಿ 15 ನಿಮಿಷಕ್ಕೆ ಬಂದು ನಿಮ್ಮ ರಕ್ತಕ್ಕೆ ಬೀಳೋದಿಲ್ಲ. ಇಟ್ ಟೇಕ್ಸ್ 5-6 ಅವರ್ಸ್. ಅಂದರೆ ನಿಮ್ಮ ಗ್ಲೂಕೋಸು ರಕ್ತದ ಅಂಶದಲ್ಲಿ ಗ್ಲೂಕೋಸು ಹೆಚ್ಚಿನ ಪ್ರಮಾಣದಲ್ಲಿ ಯಾವ ನಿಮಿಷದಲ್ಲೂ ಇರೋದಿಲ್ಲ. ಅಂದರೆ ನೀವು ಜೀವನ ಮಾಡ್ತಾ ಇದ್ದಂಗೆ ಆ ಗ್ಲೂಕೋಸ್ ಬರುತ್ತೆ, ಖರ್ಚಾಗತ್ತೆ, ಮತ್ತೆ ಬರುತ್ತೆ, ಮತ್ತೆ ಖರ್ಚಾಗತ್ತೆ. ಅಂದರೆ ನೀವು ನವಣೆ ಅಕ್ಕಿ ಒಂದು ಬೆಳಗ್ಗೆ ಹೊತ್ತು ದೋಸೆ ಅಥವಾ ಇಡ್ಲಿ ಮಾಡಿಕೊಂಡು ಒಂದು ಹೊತ್ತು ಊಟ ಮಾಡಿದರೆ ನಿಮಗೆ ಸಾಯಂಕಾಲ 5 ಗಂಟೆ ತನಕ ಹಸಿವೆ ಆಗೋದಿಲ್ಲ. ಯಾಕಂದರೆ ಬೇಕಾದಾಗ ಈ ಅದ್ಭುತವಾದ ಫೈಬರ್ ಆ ರೀತಿ ದೇವರು ಮಾಡಿರೋದ್ರಿಂದ ನಿಧಾನವಾಗಿ ಹಂತ ಹಂತವಾಗಿ ನಿಮ್ಮ ರಕ್ತಕ್ಕೆ ಗ್ಲೂಕೋಸ್ ಅನ್ನು ತಲುಪೋ ವ್ಯವಸ್ಥೆಯನ್ನ ಅಷ್ಟು ವೈಜ್ಞಾನಿಕವಾಗಿ ದೇವರು ಮಾಡಿ ಇಟ್ಟಿದರೆ ಇದು ಬೇಡ ನಮಗೆ. ರೋಗ ತರಿಸುವ ಗೋಧಿ, ರೋಗ ತರಿಸುವ ಅಕ್ಕಿ, ಅತಿರೋಗ ತರಿಸುವ ಮಾಂಸ, ಇನ್ನೂ ರೋಗವನ್ನು ಉಂಟು ಮಾಡುವ ಮೊಟ್ಟೆ, ನಮಗೆ ಎಲ್ಲರಿಗೂ ಬೇಕಾಗಿರೋ ಪದಾರ್ಥಗಳಾಗಿ ಕೂತಿವೆ. ಅಂಡ್ ವಿ ಆಲ್ ಹ್ಯಾವ್ ನೋ ಪ್ರಾಬ್ಲಮ್ ವಿತ್ ದಿಸ್. ಬೆಳಗ್ಗೆಯಿಂದ ರಾತ್ರಿ ತನಕ ಎಲ್ಲರಿಗೂ ತಲುಪಿಸೋದಕ್ಕೆ ವ್ಯವಸ್ಥೆ ಮಾಡಿ ಕೊಡ್ತಾ ಇದ್ವಿ. ಎಷ್ಟು ಮಟ್ಟಕ್ಕೆ ಅಂದರೆ, ಈಗ ಈ ಬಿಳಿ ಅಕ್ಕಿ ಗೋದಾಮುಗಳಲ್ಲಿ 4-5 ವರ್ಷ ಬಿದ್ದಿದ್ರೆ ಆ ಸ್ಪ್ರೇ ಮಾಡಿರೋ ಔಷಧಿ ಸಾಕು ನಿಮಗೆ ರೋಗ ತರಿಸೋದಕ್ಕೆ. ಬಿಳಿ ಅಕ್ಕಿನೂ ಬೇಡ, ಭಯಾನಕವಾದ ರೋಗಗಳನ್ನ ಉಂಟು ಮಾಡ್ತೇವೆ ಈ ಕ್ರಿಮಿ ಕೀಟ ಕಲೆ ನಾಶಕ ಪದಾರ್ಥಗಳು. ಎವ್ರಿಥಿಂಗ್ ಈಸ್ ಓಕೆ ವಿತ್ ಅಸ್, ನೋ ಪ್ರಾಬ್ಲಮ್, ಬಿಕಾಸ್ ಇದು ಸೈನ್ಸು, ತುಂಬಾ ಸೈಂಟಿಫಿಕ್ಕು. ನಾವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ಪೆಸ್ಟಿಸೈಡ್ಸ್ ಅನ್ನ ಕಂಡುಹಿಡಿದಿದ್ದೀವಿ. ಹೊಡೀರಿ ದಾಳಿಂಬೆ ಹಣ್ಣು, ಓ ತುಂಬಾ ಒಳ್ಳೇದು, ರಕ್ತ ವೃದ್ಧಿ ಆಗತ್ತೆ. ಅದನ್ನ ಬೆಳೆಸೋ ರೀತಿ ನೋಡಿದ್ರೆ ಕ್ಯಾನ್ಸರ್ ಗಡ್ಡೆ ಬರುತ್ತೆ ಅದನ್ನ ತಿಂದ್ರೆ. ನೀವು ಬೆಳೆಯೋಕ್ ಮುಂಚೆನೆ ಫಂಗಿಸೈಡ್ ಇಷ್ಟು ಅಪ್ಲೈ ಮಾಡಬೇಕಂತ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಅಂದ್ರೆ ನಾವು ಸಹಜವಾಗಿ ಸಿಗತಕ್ಕಂಥ ಅದ್ಭುತವಾದ ಪದಾರ್ಥಗಳಲ್ಲಿದ್ದ ಒಳ್ಳೆ ಗುಣಗಳನ್ನ ಈ ಅಸಹಜ ರಾಸಾಯನಿಕ ಪದಾರ್ಥಗಳಿಂದ ಹಾಲು ಮಾಡ್ತಾ ಇದ್ದೀವಿ. ಹೂಕೋಸು ಎಷ್ಟು ಅದ್ಭುತವಾದ ಪದಾರ್ಥ, ಆದರೆ ಅದನ್ನು ಬೆಳೆಸೋದು ನೋಡಿದ್ರೆ ಓಡೋಗ್ಬೇಕಾಗತ್ತೆ. ದ್ರಾಕ್ಷಿ ಅಪ್ಪಿತಪ್ಪಿ ನೀವು ಈ ಕಿಸ್ಮಿಸ್ಸು ಒಣ ದ್ರಾಕ್ಷಿ ನೀರಿಗೆ ಹಾಕೊಂಡು ಕುಡೀರಿ, ರಕ್ತ ವೃದ್ಧಿ ಆಗತ್ತೆ. ಅದನ್ನು ಮಾತ್ರ ಮಾಡಕ್ಕೆ ಹೋಗಬೇಡಿ, ಅದರಲ್ಲಿರೋ ಎಂಡೋಸಲ್ಫಾನ್ ಸಾಕು ನಿಮಗೆ ಕ್ಯಾನ್ಸರ್ ಬರೋದಕ್ಕೆ ರೆಡಿ ಮಾಡಿಕೊಡತ್ತೆ. ಗುತ್ತಿ ಗುತ್ತಿ ಹಂಗೆ ಅದ್ತಾ ಇದ್ದಾರೆ. ಹಾ ಮೇಲೆ ತೊಳ್ಕೋಬಹುದು ಅಂತ ತಿಳ್ಕೋಬೇಡಿ, ಇಟ್ ಈಸ್ ಸಿಸ್ಟಮಿಕ್. ಅಂದ್ರೆ ಒಳಗಡೆ ಬೆಳೆಯೋವಾಗ್ಲೇನೆ ಕಾಂಡದಿಂದಾನೆ ನೀರಿನಲ್ಲೇನೆ ತಳೆದುಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಬೇಕಾಗಿರೋದು ಸಾವಯವ ಪದಾರ್ಥಗಳು, ವಿಚ್ ಆರ್ ಆಬ್ಸಲ್ಯೂಟ್ಲಿ ಫ್ರೀ ಫ್ರಮ್ ದಿಸ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್. ಅಂದ್ರೆ ನೀರಿಲ್ಲದೆ ಬೆಳೆಸ್ತಕ್ಕಂಥ ಪದಾರ್ಥಗಳಿಗೆ ನಮ್ಮ ಗಮನ ಹರಿಬೇಕು. ನೀರು ಕಟ್ತಾ ಇದ್ವಿ ಅಂದ್ರೆ ಗೊಬ್ಬರ ಹಾಕೋ ಅಗತ್ಯ ಬಂದ್ಬಿಡುತ್ತೆ.
ಅಂದ್ರೆ ನೀರ್ ಕಟ್ಟದೆ ಬೆಳೆಸುವಂತದ್ದು ಅಂದ್ರೆ ನಾವು ಪಶ್ಚಿಮ ಘಟ್ಟಗಳ ಕಡೆಗೆ ನೋಡಬೇಕು. ಅದರ ಬಟ್ಟಲು ತಪ್ಪಲುಗಳಲ್ಲಿ ಅದರಿಂದ ಬರತಕ್ಕಂತ ಸೀಮಾ ಬಯಲು ಪ್ರದೇಶಗಳಲ್ಲಿ ಏನೇನು ಹಿಂದೆ ಬೆಳೀತಾ ಇದ್ರು ಅಂತ ಗಮನ ಕೊಟ್ಟಾಗ ನಮಗೆ ನಿಜವಾದ ಆಹಾರ ಪದಾರ್ಥಗಳ ಲಕ್ಷಣಗಳು ಗುಣಗಳು ಕಂಡಕ್ಕೆ ಬರ್ತವೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಈ ರೋಗಗಳಿಗೆ ಪರಿಹಾರ ಏನಪ್ಪ ಅಂತ ಯೋಚನೆ ಮಾಡಿದ್ರೆ ಅದ್ಭುತವಾದ ಧಾನ್ಯಗಳು ಆ ನವಣೆ ಸಾಮೆ ಆರ್ಕ ಕೊರಳೆ. 8% ಆರ್ಕ, 9% ಸಾಮೆ, 9.8% ಊದಲು, 10% ಕೊರ್ಲೆ, 12.5% ಇದೊಂದು ಸಣ್ಣ ಪ್ಯಾಂಫ್ಲೆಟ್ ಮಾಡಿದೀವಿ, ಇನ್ಫ್ಯಾಕ್ಟ್ ಕಳಿಸಿದ್ದೀನಿ, ಅದೇ ಜೆರಾಕ್ಸ್ ಮಾಡಿ ನೀವೆಲ್ಲರೂ ತಗೋಬಹುದು. ಆ ಪ್ಯಾಂಫ್ಲೆಟ್ ಸರಿ ತಕ್ಕ ಕೊಟ್ಟಿರ್ತೇನೆ ನಾನು. ಮಿಕ್ಕಿದ್ದು ನೀವು ಕೇಳ್ಬೋದು, ರಾಗಿ, ಚಿಯಾ, ಕಿನ್ವಾ, ಓಟ್ಸು, ಬರಗು, ಇವೆಲ್ಲಾನು ನೆಕ್ಸ್ಟ್ ದರ್ಜೆ ಸೆಕೆಂಡ್ ರೌಂಡ್ ಅಲ್ಲಿ ಬರ್ತವೆ. ಐ ಕಾಲ್ ದೆಮ್ ನ್ಯೂಟ್ರಲ್ ಗ್ರೇನ್ಸ್. ರಾಗಿ, ಸಜ್ಜೆ, ಜೋಳ, ಮೆಕ್ಕೆಜೋಳ, ಓಟ್ಸ್, ಬಾರ್ಲಿ, ಇನ್ನು ಈ ಸೂಡೋ ಗ್ರೇನ್ಸ್ ಚಿಯಾ, ಕಿನೋವಾ, ಕಿನ್ವಾ, ಇವೆಲ್ಲಾನು 2-4% ಅಂದ್ರೆ ಇದನ್ನ ಊಟ ಮಾಡಿದ್ರೆ ನಮ್ಮ ರಕ್ತಕ್ಕೆ ಗ್ಲೂಕೋಸ್ ಟೇಕ್ಸ್ 1-1.5 hours. ಅಕ್ಕಿ ಗೋಧಿ ತಿಂದ್ರೆ 15-20 minutes. ಅಕ್ಕಿಯಲ್ಲಿ 0.2%, ಗೋಧಿಯಲ್ಲಿ 1.2%, ಜವೆ ಗೋಧಿಯಲ್ಲಿ. ಸೊ ದಿಸ್ ಈಸ್ ನೆಗೆಟಿವ್, -50, 0, +100. ಸೊ ಈ ವಿಂಗಡ ನೀವು ಜ್ಞಾಪಕ ಇಟ್ಕೊಳ್ಳಿ. ರೋಗ ಬಂದಿದೆ ಸರ್, ಗ್ಯಾಂಗ್ರಿನ್, ನಾಳೆ ಯೂರಿಯಾ ಲೆವೆಲ್ ಹೆಚ್ಚಾಗಿದೆ, ಡಯಾಲಿಸಿಸ್ ಮಾಡ್ಕೋಬೇಕು ಅಂತ ಬರ್ತಾರೆ ಜನ ನಮ್ಮ ಹತ್ರ. ಬನ್ರಿ, ನೀವು ಈ 5 ಧಾನ್ಯ ಬಿಟ್ಟು ಬೇರೆ ಇನ್ನೇನೂ ತಿನ್ನಬೇಡಿ. ಇಡ್ಲಿ ಮಾಡ್ಕೊಳ್ಳಿ, ದೋಸೆ ಮಾಡ್ಕೊಳ್ಳಿ, ಗಂಜಿ ಮಾಡ್ಕೊಳ್ಳಿ, ಮುದ್ದೆ ಮಾಡ್ಕೊಳ್ಳಿ, ರೊಟ್ಟಿ ಮಾಡ್ಕೊಳ್ಳಿ. ಚಪಾತಿ ಮಾಡೋ ಅಗತ್ಯ ಇಲ್ಲ ಈ ಹೆಂಗಸರಿಗೆ, ಈಗ ವೈರಿಕೋಸ್ ಮೀನ್ಸ್ ಬರಬೇಕಾಗಿಲ್ಲ ನಿಮಗೆ. 50 ಜನಕ್ಕಾದರೂ, 1000 ಜನಕ್ಕಾದರೂ ಈ ನವಣೆ ಸಾಮೆ ಆರ್ಕ ಯಾವುದೋ ಒಂದು ಧಾನ್ಯ ತಗೊಂಡು 5 ಪಟ್ಟು ನೀರು ಹಾಕಿ ಗಂಜಿ ಕುದಿಸೋಕೆ ಇಟ್ಬಿಟ್ರೆ ಎಲ್ಲರಿಗೂ ಒಂದೇ ಒಂದು ಗಂಟೆಯಲ್ಲಿ ಗಂಜಿ ಕೊಡ್ಬೋದು. ಗಂಜಿ ಜೊತೆ 4 ತರಕಾರಿ ಅಥವಾ ಒಂದು ಕೋಸಂಬರಿ ಮಾಡಿಕೊಟ್ರೆ ಅವತ್ತು ಊಟ ಮುಗೀತು, ಇನ್ನೇನು ಬೇಕಾಗಿಲ್ಲ ಸಾಯಂಕಾಲ ತನಕ. ಅಷ್ಟು ಸುಲಭ ಆಗತ್ತೆ. ಅಂದ್ರೆ ಧಾನ್ಯಗಳನ್ನು ಬೆಳೆಸೋದು ಅಷ್ಟು ಸುಲಭ, ಆದರೆ ಅದನ್ನ ಅಡಿಗೆ ಮಾಡೋದು ಇನ್ನೂ ಸುಲಭ. ಎಷ್ಟು ಜನ ಆದ್ರೂ ಅಡಿಗೆ ಮಾಡಿ ಕೊಡ್ಬೋದು, ಅಷ್ಟು ಅದ್ಭುತವಾದ ಕ್ರಮ ಇದರಲ್ಲಿದೆ. ಈ 5 ಧಾನ್ಯಗಳನ್ನ ತಿಂತಾರೆ ತುಂಬಾ ಜನ, ಒಬ್ರಲ್ಲ ಇಬ್ಬರಲ್ಲ, ಹಂಡ್ರೆಡ್ಸ್ ಆಫ್ ಪೇಷಂಟ್ಸ್. 6 ವಾರದಲ್ಲಿ ಗಾಯ ವಾಸಿ ಆಗತ್ತೆ. 6 ತಿಂಗಳಾದ್ಮೇಲೆ ಅವರ HbA1c 12 ಇರೋದು 6 ಬಂದ್ಬಿಡುತ್ತೆ. ಡಾಕ್ಟ್ರೆ, ಐ ಆಮ್ ವೆರಿ ಹ್ಯಾಪಿ, ವಾಕ್ ಮಾಡ್ತಾ ಇದ್ದೀನಿ 1.5 hours. ಡಾಕ್ಟರ್ ಖಾದರ್ ಕೋಪ ಮಾಡ್ಕೋತಾರೆ, ವಾಕ್ ಮಾಡಲಿಲ್ಲ ಅಂತ ಹೇಳಿ, ವಾಕ್ ಮಾಡ್ತಾ ಇದ್ದೀನಿ ಡಾಕ್ಟ್ರೆ. ಫಸ್ಟ್ ಬಂದ ತಕ್ಷಣ ಹೇಳೋದು ಅದೇನೆ, ಏನ್ರಿ ವಾಕ್ ಮಾಡ್ತಾ ಇದ್ದೀನಿ? ಇಲ್ಲ ಇಲ್ಲ ಡಾಕ್ಟ್ರೆ, 1.5 ಗಂಟೆ ವಾಕ್ ಮಾಡ್ತೀನಿ. ಯಾಕೆ ಅಂದರೆ 15 ನಿಮಿಷ 1 liter ಕ್ಲೀನ್ ಮಾಡೋದಕ್ಕೆ, ರಕ್ತ ಗ್ಲೂಕೋಸ್ನ ಡಿಸ್ಚಾರ್ಜ್ ಮಾಡಬೇಕಲ್ಲ. ನನಗೆ ಪಾಠ ಹೇಳ್ತಾರೆ, ಐ ಆಮ್ ವೆರಿ ಹ್ಯಾಪಿ, ನೋ ಪ್ರಾಬ್ಲಮ್ ಸರ್. 6 months ಆಗಿದೆ, ಇನ್ನೊಂದು ತಿಂಗಳಾದ್ಮೇಲೆ ಬರ್ತಾರೆ. ಬಂದು ಅವರು ಒಳಗಡೆ ಬರೋಲ್ಲ. ಇವ ಯಾರು? ಇವರೆಲ್ಲರೂ ಡಾಕ್ಟರ್ಗಳಿದ್ದಾರೆ, PWD ಇಂಜಿನಿಯರ್ಸ್ ಇದ್ದಾರೆ, ಬ್ಯಾಂಕ್ ಮ್ಯಾನೇಜರ್ಸ್ ಇದ್ದಾರೆ, ಸೈಂಟಿಸ್ಟ್ಗಳು ಇದ್ದಾರೆ. ಕೊನೆಗೆ ಏನ್ ಮಾಡ್ತಾರೆ, ಅವ್ರ ಹೆಂಡತಿಯನ್ನ ಒಳಗಡೆ ಕಳಿಸ್ತಾರೆ. ನನಗೆ ಏನಮ್ಮ ನಿಮ್ಮ ಮನೆಯವ್ರು ಒಳಗಡೆ ಬಂದಿಲ್ಲ? ಏನಿಲ್ಲ ಡಾಕ್ಟ್ರೆ, ಅವ್ರು ಹೇಳ್ತಾ ಇದ್ದಾರೆ ನಾಳೆಯಿಂದ ನಾರ್ಮಲ್ ಊಟ ಮಾಡ್ಬೋದಾ. ಇಲ್ಲಿ ತನಕ ನಾನು ಅಬ್ನಾರ್ಮಲ್ ಊಟ ಮಾಡಿಸಿದ್ದೀನಿ, ನಾಳೆ ನಾಡಿದ್ದು ಕಾಲ್ ಕಟ್ ಮಾಡ್ಕೊಂಡು ಮೇಲೆ ಟಿಕೆಟ್ ತಗೊಂಡು ಹೋಗ್ಬೇಕಾಗಿದ್ದವ್ರನ್ನ ಉಳಿಸಿದ್ರೆ ಕೊನೆಗೆ ಮೋಸ ಏನಂದ್ರೆ ನೋಡ್ರಿ, ಅಂದ್ರೆ ದ ಸೋ ಕಾಲ್ಡ್ ಎಜುಕೇಟೆಡ್, ಸೋ ಕಾಲ್ಡ್ ಇಂಟೆಲೆಕ್ಚುವಲ್, ಸೋ ಕಾಲ್ಡ್ ಸಿವಿಲೈಸ್ಡ್, ಚೆನ್ನಾಗಿ
ಹರಿದು 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 ನಮ್ಮ ಗೂಬೆ ಕೂರಿಸ್ಬಿಟ್ಟಿದ್ದಾರೆ. ಅಕ್ಕಿ ಗೋಧಿ ಬಿಟ್ಟರೆ ಇನ್ನೇನು ಊಟ ಇಲ್ಲ. ಇವನ್ ಯಾವನೋ ಡಾಕ್ಟರ್ ಕಾದ್ರಂತೆ ವಾಸಿ ಮಾಡಿದ್ದೆ ಆಯ್ತು, ವಾಸಿ ಮಾಡಿದೆಯಲ್ಲ ಮತ್ತೆ ನಾನು ನಾರ್ಮಲ್ ಊಟ ತಿಂತೀನಿ. ದಿಸ್ ಇಸ್ ದ ಸ್ಯಾಡ್ ಸ್ಟೋರಿ. ಒಬ್ರಲ್ಲ ಇಬ್ರಲ್ಲ, ಆಲ್ಮೋಸ್ಟ್ ಎವ್ರಿ ಒನ್ ಹೂ ಗೆಟ್ಸ್ ಬೆಟರ್ ಆಸ್ಕ್ ಮೀ ದಿಸ್ ಕ್ವಶನ್, ನಾರ್ಮಲ್ ಊಟ ಮಾಡ್ಬೋದಾ ಡಾಕ್ಟ್ರೇ? ಅಂದ್ರೆ ನಮ್ಮ ತಲೆಯಲ್ಲಿ ಅಷ್ಟು ಮಟ್ಟಕ್ಕೆ ಈ ಕಂಪನಿಗಳು, ಈ ಡಾಕ್ಟರ್ಗಳು ಇದನ್ನೆಲ್ಲ, ಆಫ್ಟರ್ ಆಲ್ 100-year-old ಹಿಸ್ಟ್ರಿ. ಈ ಅಕ್ಕಿ ಗೋಧಿ ನಮ್ಮ ಜೀವನಕ್ಕೆ ಬಂದು 100 years ಆಗಿಲ್ಲ, ಇನ್ಫ್ಯಾಕ್ಟ್ ಸರಿಯಾಗಿ ಲೆಕ್ಕಾಚಾರ ಹಾಕಿದ್ರೆ 45-50 years ಆಗಿದೆ. ಸಾವಿರಾರು ವರ್ಷಗಳು ನಮ್ಮ ಪೂರ್ವಜರು ಈ ಧಾನ್ಯಗಳನ್ನ ತಿಂದು ಆರೋಗ್ಯವಾಗಿದ್ದುಕೊಂಡು ಇನ್ನೂ ಅಲ್ಪ ಸ್ವಲ್ಪ ಕಾಯಿಲೆಗಳು ಬಂದ್ರೆ ಈ ದ್ರವ್ಯಾತೀತ ಪ್ರಪಂಚದಿಂದ ದ್ರವ್ಯ ಪ್ರಪಂಚಕ್ಕೆ, ಅಂದ್ರೆ ಆ ಗ್ಲೂಕೋಸ್ ಅನ್ನ ಬರ್ನ್ ಮಾಡಿ ದ್ರವ್ಯ ಪ್ರಪಂಚದಿಂದ ದ್ರವ್ಯಾತೀತ ಪ್ರಪಂಚಕ್ಕೆ ಆ ಮಲವನ್ನ ನಿರ್ಮಲ ಮಾಡ್ಕೊಳ್ಳೋದಕ್ಕೆ ಈ ಜೀವ ರಾಸಾಯನಿಕ ಕ್ರಿಯೆಗಳ ಮಲ ಟಾಕ್ಸಿಕ್ ಮೆಟಬಾಲಿಕ್ ಟಾಕ್ಸಿಕ್ ವೇಸ್ಟ್ ಅನ್ನ ನಿರ್ಮೂಲನ ಮಾಡೋದಕ್ಕೆ ಕೂತ್ಕೊಂಡು ಒಂದಿಷ್ಟು ಯೋಗ ಮಾಡ್ರಿ, ಒಂದಿಷ್ಟು ಧ್ಯಾನ ಮಾಡ್ರಿ ಅಂತ ಹೇಳ್ತಾ ಇದ್ರು. ನೀವು ಯೋಗ ಮಾಡ್ರಿ, ಧ್ಯಾನ ಮಾಡ್ರಿ, ಏನಾದ್ರೂ ಮಾಡ್ರಿ, ಅಕ್ಕಿ ಗೋಧಿ ಮಾಂಸ ಮೊಟ್ಟೆ ತಿಂತ ಇದ್ವಿ ಅಂದ್ರೆ ಇಲ್ಲಿ ಮಲ ಉತ್ಪನ್ನ ಆಗ್ತಾನೆ ಇರುತ್ತೆ. ನೀವು ಎಷ್ಟು ಯೋಗ ಮಾಡಿದ್ರು ಮತ್ತೆ ಇಲ್ಲಿ ತೊಂದರೆ ಶುರುವಾಗ. ಸೊ ಈ ಯೋಗ ಧ್ಯಾನ ಎಲ್ಲಿ ನಿಂತಿರಬೇಕು ಅಂದ್ರೆ ನಿಜವಾದ ಶುದ್ಧ ಸ್ವಸ್ಥ ಸ್ವಚ್ಛ ಆಹಾರ ಪದಾರ್ಥಗಳನ್ನ ನಾವು ಬೆಳೆಸಿ ಬಳಸಿದಾಗ ಈ ನಮ್ಮ ಪರಂಪರಾಗತ ವಿಧಿವಿಧಾನಗಳು ನಾವು ಬಳಸಿ ಬೆಳೆಸಬಹುದು. ಅಂದ್ರೆ ಪತಂಜಲಿ ಅಂತ ಮುಂದೆ ಈಗ ಹಾಕೊಂಡು ಕೂತ್ಕೊಂಡ್ರೆ ಏನು ಉಪಯೋಗ ಇಲ್ಲ, ಅವ್ರು ಹೇಳಿದ್ದನ್ನ ಮಾಡಬೇಕು ನಾವು. ಆ ಯೋಗ ಅನ್ನೋ ಪದವನ್ನ ಮತ್ತೆ ನಮ್ಮೆಲ್ಲರಿಗೂ ತಂದುಕೊಟ್ಟಿರೋ ಘನತೆ ನಮ್ಮ ಬಾಬಾ ರಾಮದೇವ್ಗಿದೆ, ದೊಡ್ಡ ಪ್ರಣಾಮಗಳು ಅವ್ರಿಗೆ. ಆದರೆ ಮತ್ತೆ ನೂಡಲ್ಸ್ ತಿನ್ನಿ ಅಂತ ಹೇಳೋದನ್ನ ನನಗೆ ಇಷ್ಟ ಆಗ್ತಾ ಇಲ್ಲ. ಅಕ್ಕಿ ಗೋಧಿ ಮಾಂಸ ಸಕ್ಕರೆ ಮೊಟ್ಟೆ ಇವೆಲ್ಲ ಮಾನವನ ಆಹಾರ ಅಲ್ಲ, ನಿಜವಾದ ಆಹಾರ. ಉತ್ತಮ ಇಲ್ಲ ಕೆಟ್ಟದ್ದು ಇಲ್ಲ, ಬಾಯಿಗೆ ಹೋದ್ರೆ 4-5 ಗಂಟೆ ಆದಮೇಲೆ ನಿಮ್ಮ ರಕ್ತಕ್ಕೆ ಗ್ಲೂಕೋಸ್ ಅನ್ನ ಸೇರಿಸಬೇಕು, ಆಮೇಲೆ ಜೀವ ರಾಸಾಯನಿಕ ಕ್ರಿಯೆಗಳ ಉತ್ಪನ್ನ ಆಗುವ ಮಲವನ್ನ ಶುದ್ಧ ಮಾಡತಕ್ಕಂತ ಅತಿ ಅದ್ಭುತವಾದ ಗುಣ ಉಳ್ಳುವ ಪದಾರ್ಥ ಮಾತ್ರ ಆಹಾರ ಆಗತ್ತೆ ಹೊರತು ಬೇರೆ ಯಾವುದು ಆಹಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾದ ಧಾನ್ಯಗಳು ಈ 5 ಸಿರಿಧಾನ್ಯಗಳು, ಇನ್ನೂ ಒಂದು 10-15 ಇರಬಹುದು ನಾವು ಪ್ರಪಂಚದಲ್ಲಿ ಹುಡುಕಿದ್ರೆ. ಬಟ್ ಸದ್ಯಕ್ಕೆ ನನ್ನ ಒಂದು ಖುಷಿ ಏನಂದ್ರೆ ಈ 5 ಧಾನ್ಯಗಳಾದ ಸಿಕ್ಕಿವೆ, ಅದರ ಬೀಜ ಅನ್ನ ಉಳಿಸ್ಕೊಂಡಿದೀವಿ, ಅದನ್ನ ಉಳಿಸಿ ಈಗ ಎಲ್ಲಾ ರೈತರಿಗೂ ಕೊಡ್ತಾ ಇದೀವಿ. ಕಳೆದ ವರ್ಷದಲ್ಲಿ ನಾನು 3,000 kg ಬೀಜವನ್ನ ರೈತರಿಗೆ ಹಂಚಿದ್ದೀನಿ. ಇನ್ನು ಮುಂದೆ ಬರುವ ದಿವಸಗಳಲ್ಲಿ ಈ ರೈತರು ತಾವು ಬೆಳೆಸಿ ತಮ್ಮ ಸುತ್ತಮುತ್ತಲ ರೈತರಿಗೆ ಮತ್ತೆ ಬೀಜಗಳನ್ನ ಹಂಚ್ತಾರೆ ಅನ್ನೋ ಒಂದು ದೊಡ್ಡ ನಂಬಿಕೆ ನನ್ನದು. ಯಾಕಂದ್ರೆ ಬೆಂಗಳೂರು ಪೀಪಲ್ ಈಗ ಸಿರಿಧಾನ್ಯಗಳನ್ನ ತಿನ್ನುವ ಬಯಕೆಯನ್ನ ತೋರಿಸ್ತಾ ಇದ್ದಾರೆ. ಇಫ್ ಬೆಂಗಳೂರ್ ಈಟ್ಸ್ ದೆನ್ ದ ಹೋಲ್ ವರ್ಲ್ಡ್ ವಿಲ್ ಈಟ್, ನನಗೆ ಆ ನಂಬಿಕೆ ಇದೆ. ಮೊನ್ನೆ ಯಾರೋ ಕರೆದ್ರೆ ನನ್ನನ್ನು, ಸರ್ ಬನ್ನಿ ಹೈದರಾಬಾದ್ ಬಂದು ಲೆಕ್ಚರ್ ಕೊಡಿ. ಇಲ್ಲಪ್ಪ, ನಾನು ಹೈದರಾಬಾದ್ಗೆ ಬರಲ್ಲ, ತಮಿಳ್ನಾಡಿಗೆ ಬರೋದಿಲ್ಲ, ಗುಜರಾತ್ಗೆ ಬರೋದಿಲ್ಲ, ಎಲ್ಲೂ ಬರೋದಿಲ್ಲ. ನಾನು ಬೆಂಗಳೂರಿಗೆ ಮಾತ್ರ ಹೋಗ್ತೀನಿ. ಬೆಂಗಳೂರು ಜನನ್ನ ಸಿರಿಧಾನ್ಯಗಳನ್ನ ತಿನ್ನಂಗೆ ಮಾಡಿದರೆ ಸಾಕು, ಇಡೀ ಪ್ರಪಂಚ ತಿನ್ನುತ್ತೆ. ಐ ಬಿಲೀವ್ ದಟ್ ಹೋಲ್ ಹಾರ್ಟೆಡ್ಲಿ, ದಟ್ಸ್ ವೈ ಐ ಡೋಂಟ್ ಗೋ ಎನಿವೇರ್. ನಮ್ಮ ಬೆಂಗಳೂರು ಅಲೋನ್ starts eating millets, then the whole world will eat. There is no doubt about that. ಇದು ನಮಗೋಸ್ಕರ ಅಲ್ಲ, ನಮ್ಮ ಮುಂದಿನ ಪೀಳಿಗೆಗಳ ಆರೋಗ್ಯದ ಭವಿಷ್ಯತ್ತುಕ್ಕೋಸ್ಕರ ಆದರೂ ನಾವು ಈ ಬದಲಾವಣೆಗೆ ನಾಂದಿ ಹಾಡಬೇಕು. ಕ್ಯಾನ್ ವಿ ಡೂ ದಟ್? ಒಂದು ನಿಮಿಷ ಮುಗಿಸ್ತೀನಿ. ಐ ಆಮ್ ಆಲ್ಮೋಸ್ಟ್ ಅಟ್ ದಿ ಎಂಡ್ ಆಫ್ ಮೈ ಲೆಕ್ಚರ್. ಹುರುಳಿ, ಕಡಲೆ, ಗ್ರೀನ್ ದಾಲ್, ಹಲಸಂದಿ, ನಾಲ್ಕು
ಈಗ ನೆಕ್ಸ್ಟ್ ಅದ್ರ ಬಗ್ಗೆನೆ ಮಾತಾಡಕ್ಕೆ ಹೊರಟಿದೆ. ಇಷ್ಟರಲ್ಲಿ ಆ ಕಾಡು ಕೃಷಿ ಪರಿಕಲ್ಪನೆಯಲ್ಲಿ ದ್ವಿದಳ ಬೀಜಧಾನ್ಯ ಮೇಲ್ಭಾಗದಲ್ಲಿ ಇರಬೇಕು. ದ್ವಿದಳ ಬೀಜಧಾನ್ಯ ಮೇಲ್ಭಾಗದಲ್ಲಿ ಯಾಕಿರ್ಬೇಕು ಅಂದ್ರೆ, ದ್ವಿದಳ ಬೀಜಧಾನ್ಯಗಳು ಕಡಲೆ ಬೀಜ ಆಗಿರ್ಬೋದು, ಹುರುಳಿ ಬೀಜ ಆಗಿರ್ಬೋದು, ಅಲಸಂದಿ ಬೀಜ ಆಗಿರ್ಬೋದು, ರಾಜ್ಮಾ ಬೀನ್ಸ್ ಆಗಿರ್ಬೋದು, ಅಥವಾ ತೊಗರಿ ಆಗ್ಬೋದು, ಯಾವುದೇ ದ್ವಿದಳ ಬೀಜಧಾನ್ಯ ಬೇರುಗಳಲ್ಲಿ ಸಾರಜನಕವನ್ನ ನೇರವಾಗಿ ಪರ್ಯಾವರಣದಿಂದ ಹೀರಿಕೊಂಡು ಗೊಬ್ಬರವನ್ನು ಸೃಷ್ಟಿ ಮಾಡುವ ಅತಿ ಅದ್ಭುತವಾದ ನಾಡ್ಯೂಲ್ಸ್, ಕೆಲವು ಬ್ಯಾಕ್ಟೀರಿಯಾಗಳ ನಾಡ್ಯೂಲ್ಸ್ ಇದೆ. ಆದ್ದರಿಂದ ದ್ವಿದಳ ಬೀಜ ಧಾನ್ಯಗಳಿಗೆ ಏನು ಗೊಬ್ಬರ ಹಾಕಬೇಕಾಗಿಲ್ಲ. ಆ ಗೊಬ್ಬರ ಸೋರಿ ನಮ್ಮ ಸಿರಿಧಾನ್ಯಗಳಿಗೆ ಕೊಟ್ಟರೆ ಆ ಸಿರಿಧಾನ್ಯಗಳ ಹುಲ್ಲಿನಿಂದ ಬರತಕ್ಕಂಥ ಟರ್ಪೀನ್ಸ್ ಕೆಲವು ಕೆಮಿಕಲ್ಸು ಆ ವಾಸನೆ ದ್ವಿದಳಕ್ಕಂದು ಯಾವ ಕ್ರಿಮಿ ಕೀಟಕಗಳು ಅದನ್ನ ಸೋಕೋದಕ್ಕೆ ಇಷ್ಟಪಡೋದಿಲ್ಲ. ನೋಡ್ರಿ, ಒಂದಕ್ಕೊಂದು ಆ ಅನುಬಂಧ ಈ ಮಿಶ್ರ ಬೆಲೆಯಲ್ಲಿ ದೇವರಿಟ್ಟಿದ್ದಾರೆ. ಈ ಸೂತ್ರವೇ ಕಾಡು ಕೃಷಿಯ ಪರಿಕಲ್ಪನೆ. ನೀವು ಯಾವುದೇ ಒಂದು ಕಾಡಿಗೆ ಹೋಗಿ ನೋಡಿ, ಒಂದು ದ್ವಿದಳ ಬೀಜ ಗಿಡ ಇದ್ರೆ, ಅಂದ್ರೆ ಹುಣಸೆ ಗಿಡ ಅಥವಾ ಹೊಂಗೆ ಗಿಡ, ಅಥವಾ ದೊಡ್ಡ ಪ್ರಮಾಣದಲ್ಲೂ ಇವೆ, ಸಣ್ಣ ಪ್ರಮಾಣದಲ್ಲೂ ಇವೆ. ಮೈಮೋಸಿ ಪುಡಿಕ ಅಂತಾರೆ, ಅಂದ್ರೆ ಟಚ್ ಮೀ ನಾಟ್ ಅಂತ, ಅದು ಒಂದು ದ್ವಿದಳ ಬೀಜ. ಅದರ ಬೇರಿನಲ್ಲಿ ಅದರ ಜೊತೆಗೆ ಅರಶಿನ ಬೆಳೆಸಿದ್ರೆ ಅರಶಿನಕ್ಕೆ ಯಾವ ಗೊಬ್ಬರನು ಹಾಕಬೇಕಾಗಿಲ್ಲ, ಯಾವ ರೋಗನೂ ಬರೋದಿಲ್ಲ, ತನ್ನಗಟ್ಟಲೆ ಬೆಳೆಸಿದೀವಿ. ಈ ರೀತಿ ಅತಿ ಅದ್ಭುತವಾದ ಸಣ್ಣ ಸೂಕ್ಷ್ಮ ವಿಷಯಗಳು ಅತಿ ದೊಡ್ಡ ಪ್ರಮಾಣಕ್ಕೆ ನಮ್ಮನ್ನ ತಗೊಂಡೋಗ್ತವೆ. ಅಂದ್ರೆ ಈ ದ್ವಿದಳ ಬೀಜ ಧಾನ್ಯಗಳನ್ನ ಬೆಳೆಸೋದ್ರಿಂದ, ಈ ಸಾರಜನಕವನ್ನು ಹೀರ್ಕೊಳ್ಳೋದ್ರಿಂದ ಇದರಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿರುತ್ತೆ, 24% to 36%. ಸೋಯಾಬೀನ್ ನಮ್ಮ ದೇಶದ್ದಲ್ಲ, ಅದನ್ನ ತಿನ್ನೋ ಅಗತ್ಯ ನಮಗೆ ಇಲ್ಲವೇ ಇಲ್ಲ. ಇನ್ಫ್ಯಾಕ್ಟ್ ನಮ್ಮ ಕಡಲೆಕಾಯಿ ಬೀಜ ಹಾಲು ಅದ್ಭುತವಾಗಿರ್ತವೆ, ನಮ್ಮ ತೆಂಗಿನ ಹಾಲು ತುಂಬಾ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಅಲ್ಲಿ ಇದ್ದ ಎಲ್ಲ ಅಂಶಗಳು ನಮ್ಮ ನಿರ್ನಾಳ ಗ್ರಂಥಿಗಳನ್ನ ಪೂರಕವಾಗಿ ಮಾಡ್ತೀವಿ. ಈ ಪಾರ್ಕಿನ್ಸನ್ಸ್ ಡಿಸೀಸು, ಈ ಕೈ ನಡುಗೋ ರೋಗ, ನೀನ್ ಯಾರು ನನ್ನ ಹೆಂಡತಿನ, ಯಾವಾಗ ಮದುವೆ ಮಾಡ್ಕೊಂಡೆ ನಿನ್ನ, ಈ ತರ ಕೇಳೋ ರೋಗಗಳು ಹೆಚ್ಚಾಗ್ತವೆ. ನಗಬೇಡ್ರಿ, ಇದು ನಿಜ. ದೇ ಲೂಸ್ ದೇರ್ ಪ್ರಜ್ಞೆ 15-20 minutes. ಅವ್ರಿಗೆ ಗೊತ್ತಿಲ್ಲ ಅವ್ರು ಯಾರು ಅಂತ, ಅವ್ರಿಗೆ ಗೊತ್ತಿಲ್ಲ. ಅವ್ರ ಮನೆಯಲ್ಲೇ ಕೂತಿರ್ತಾರೆ, ನಾನು ಎಲ್ಲಿದ್ದೀನಿ ಅಂತಾರೆ. ಅಂದ್ರೆ ದೇ ಥಿಂಕ್ ದೇ ಆರ್ ಇನ್ ಎ ನ್ಯೂ ಪ್ಲೇಸ್. ದೀಸ್ ಆರ್ ಆಲ್ ದ ಸಿಂಪ್ಟಮ್ಸ್ ಮೆನಿ ಪೀಪಲ್ ಆರ್ ಪ್ರೆಸೆಂಟಿಂಗ್ ಟು. ಅದಕ್ಕೆ ಮತ್ತೆ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ಅಂತ ಹೆಸರು. ಹೌ ಆನ್ ಅರ್ತ್ ಯು ಕ್ಯಾನ್ ಕಾಲ್ ದಟ್ ಹೆಲ್ತ್ ಕೇರ್? ಇಟ್ ಈಸ್ ಇಲ್ ಹೆಲ್ತ್ ಕೇರ್. ಹೆಲ್ತ್ ಕೇರ್ ಅಂದ್ರೆ ರೋಗ ಬರದೇ ಇರಂಗೆ ನೋಡ್ಕೊಳ್ಳೋದು. ಕಮ್ ಹಿಯರ್. ಸಿರಿಧಾನ್ಯಗಳಿವೆ ನೋಡ್ರಿ ನಿಮಗೆ. ಈ ಗ್ಯಾಂಗ್ರಿನ್ ಆಗಿರೋರ್ನೂ ವಾಸಿ ಮಾಡತಕ್ಕಂತ, ಅಂದ್ರೆ ಅತಿರೇಕಕ್ಕೂ ಹೋಗಿದ್ದ ರೋಗಗಳನ್ನ ವಾಸಿ ಮಾಡತಕ್ಕಂತ ಅದ್ಭುತವಾದ ಗಿಡ. ನವಣೆ ಕೊರಲೆ ತಿಂದ್ರೆ ಈ ಫಿಟ್ಸ್ ಬರೋ ರೋಗ ವಾಸಿ ಆಗ್ಬಿಡುತ್ತೆ. ಎಷ್ಟೊಂದು ಜನ ಮಕ್ಕಳು, ಈಗ ಮೊನ್ನೆ ನಾನು ಈ ತರ ಭಾನುವಾರ ಸೋಮವಾರ ಹೊರಗಡೆ ಹೋಗಿ ಲೆಕ್ಚರ್ ಕೊಟ್ಟು ಬರ್ತೀನಿ, ಮಂಗಳವಾರ ನಾನು ಮತ್ತೆ ಬೆಳಗ್ಗೆ ಕ್ಲಿನಿಕ್ ಹೋಗ್ತೀನಿ, 9 ಗಂಟೆಗೆ ಅಲ್ಲಿ ಬಂದು ಹಾಸನದಿಂದ 8 ಜನ ಬಂದಿದ್ದಾರೆ 2 ಕಾರಲ್ಲಿ. ಬಂದ ತಕ್ಷಣನೇ ಕಾಲಿಗೆ ನಮಸ್ಕಾರ ಮಾಡಕ್ ಶುರು ಮಾಡಿದ್ರು ಒಬ್ಬರಾದೆ ಒಬ್ರು ನನಗೆ. ಅದ್ಯಾಕಪ್ಪ ನಾನು ಸ್ವಾಮೀಜಿ ಅಲ್ವಲ್ಲಪ್ಪ ಅಂತ ಹೇಳಿದೆ. ಇಲ್ಲ ಇಲ್ಲ ಡಾಕ್ಟ್ರೆ, ನನ್ನ ಮಗುಗೆ ಫಿಟ್ಸ್ ಬರ್ತಾ ಇತ್ತು, ಯೂಟ್ಯೂಬಲ್ಲಿ ನೀವು ಹೇಳಿದ್ದನ್ನು ನೋಡಿದೀವಿ, ಮಗುಗೆ ನವಣೆ ಕೊರಲೆ ತಿನ್ಸಕ್ ಶುರು ಮಾಡಿದೀವಿ, ಈಗ 6 ತಿಂಗಳಾಗಿದೆ, ಒಂದ್ ಸತ್ತು ಫಿಟ್ಸ್ ಬಂದಿಲ್ಲ. ಈ ಡಾಕ್ಟರ್ಗಳು ಕೊಟ್ಟಿರೋ ಟೆಗ್ರಿಟಾಲು, ವ್ಯಾಲ್ಪ್ರೋಯಿಕ್ ಆಸಿಡ್, ಫ್ರಿಸಿಯಮು ಎಲ್ಲ ಬಿಟ್ಕೊಟ್ಟಿದೀವಿ, ಏನೂ ತೊಂದರೆ ಆಗ್ತಾ ಇಲ್ಲ. ಈಗ ಮಗು ಕ್ಲಾಸಲ್ಲಿ ಆಲ್ಮೋಸ್ಟ್ ಫಸ್ಟ್ ರ್ಯಾಂಕ್ ಬರ್ತಾ ಇದೆ. ಅಂದ್ರೆ ಬುದ್ಧಿಮಾಂದ್ಯರಾಗೋ ಮಕ್ಕಳನ್ನ ಬುದ್ಧಿವಂತರಾಗಿ ಮಾಡ್ಕೊಳ್ತಕ್ಕಂಥ, ಅವ್ರು ಬುದ್ಧಿಮಾಂದ್ಯರಾಗಿರ್ಲಿಲ್ಲ, ಬುದ್ಧಿ ಇತ್ತು, ಆದ್ರೆ ಈ ಟ್ಯಾಬ್ಲೆಟ್ಸ್ ಅನ್ನು ಕೊಟ್ಟು ಕೊಟ್ಟು ಆ ನರಗಳನ್ನ ಕುಸಿತಿ ಕುಸಿತಿ ಕುಸಿ ಬುದ್ಧಿಮಾಂದ್ಯ ಮಕ್ಕಳನ್ನಾಗಿ ನಾವು ಈ ಟ್ಯಾಬ್ಲೆಟ್ಸ್ ಇಂದ ಮಾಡ್ತಾ ಇದ್ದದನ್ನ, ಆ ಟ್ಯಾಬ್ಲೆಟ್ಸ್ ತೆಗಿರಿ, ಈ ಊಟ ಮಾಡ್ರಿ ಅಂತ. ಅಂದ್ರೆ ಇದ್ದ ಬುದ್ಧಿಯನ್ನ ನಾನೇನು ಮೇಲೆ ತಗೊಂಡು ಬಂದಿಲ್ಲ, ಅದು ಇದೆ, ಎಲ್ಲಿಗೂ ಹೋಗಿಲ್ಲ. ಅದನ್ನ ಸರಿಯಾಗಿ ಅರಳಿಸೋದಕ್ಕೆ ಈ ಧಾನ್ಯಗಳು ಹೆಲ್ಪ್ ಆಗುತ್ತೆ. ಇನ್ಫ್ಯಾಕ್ಟ್ ಕೊರಲೆಯಲ್ಲಿ ರೈಬೋಫ್ಲೋವಿನ್ನು ಥೈಮಿನು ಅತಿ ಹೆಚ್ಚಾಗಿದೆ, ಅತಿ ಅದ್ಭುತವಾದ ಧಾನ್ಯ. ಆ ಲಿಸ್ಟ್ ಅಲ್ಲಿ ಇದೆ, ಆ ಅಂಶಗಳೆಲ್ಲ ಕೊಟ್ಟಿದೀವಿ, ಪೌಷ್ಟಿಕಾಂಶಗಳ ಲಿಸ್ಟ್ ಕೊಟ್ಟಿದ್ದೀನಿ, ಈ 12 ಧಾನ್ಯಗಳದ್ದನ್ನು ಕೊಟ್ಟಿದೀವಿ ನೋಡ್ರಿ.
ಈ ರೀತಿ ನಾನು ಹೇಳ್ತಾ ಹೋದ್ರೆ ಇನ್ನೊಂದು ಸತಿ ಇದೇ ತರ ಲೆಕ್ಚರ್ ಮಾಡಿ ಹೋಗಿದ್ದಾಗ ಹಾಸ್ಪಿಟಲ್ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪೆಸ್ಟಿಸೈಡ್ಸ್ ಕುಡಿದ್ಬಿಟ್ಟಾರೆ ಯಂಗ್ ಕಪಲ್, ಹಂಗು ಹಿಂಗ್ ಮಾಡಿ ವಾಂತಿ ಮಾಡಿಸಿ ತೆಗ್ಸಿದ್ದಾರೆ. ಆದ್ರೆ ಒಬ್ರು ನಡಿಯಕ್ ಆಗ್ತಾ ಇಲ್ಲ, ಒಬ್ರಿಗೆ ಕಣ್ಣು ಸರಿಯಾಗಿ ಮಂಜು ಮಂಜಾಗಿ ಕಾಣಿಸ್ತಾ ಇತ್ತು. ಮೂರು ವಾರ ಆಯ್ತು, ಮೂರುವರೆ ತಿಂಗಳಾಯ್ತು, ಏನು ತೊಂದರೆ ಬಗೆಹರಿತಾ ಇಲ್ಲ. ಅವಾಗ ಯಾರೋ ಹೇಳಿದ್ರು ಹೋಗಿ ಅಲ್ಲಿ ಡಾಕ್ಟರ್ ಹತ್ರ ಆರ್ಕ ಹಾಕಿ ಕೊಡ್ತಾರೆ, ಅದನ್ನ ತಿಂದ್ರೆ ಸರಿ ಹೋಗುತ್ತೆ. ಮೂರೇ ದಿವಸ ಆರ್ಕ ಗಂಜಿ ಮಾಡ್ಕೊಂಡು ಕುಡಿದಿದ್ದಾರೆ, ಕಣ್ಣು ಕಾಣಿಸೋಕ್ ಶುರು ಆಯ್ತು, ಮಗು ನಡಿಯೋಕ್ ಶುರು ಆಯ್ತು. ಅಂದ್ರೆ ಮೂಳೆ ಮಜ್ಜೆಯಲ್ಲಿ ಈ ವಿಷ ಅಂಶಗಳನ್ನ ತೆಗೆಯುವ ಅದ್ಭುತವಾದ ಗುಣ ಈ ಆರ್ಕದಲ್ಲಿ ಇದೆ. ನೋಡ್ರಿ, ಆರ್ಕ ತಿಂದ್ರೆ ನೆಮ್ಮದಿ ಸಿಗುತ್ತೆ, ಮನಸ್ಸು ನೆಮ್ಮದಿ ಆಗತ್ತೆ. ಏ ಆರ್ಕ ತಿನ್ಬಿಟ್ರೆ ಯಾರು ಎಲ್ಲಾದ್ರೂ ಹಾಳಾಗೋಗ್ಲಿ ಬಿಡಪ್ಪ, ನನ್ನ ಪಾಡಿಗೆ ನಾನು ಇರ್ತೀನಿ. ನಿಜವಾದ ಆ ನೆಮ್ಮದಿ ನಿಮಗೆ ಮನಸ್ಸಲಕ್ಕೆ ಬರುತ್ತೆ ಈ ಅದ್ಭುತವಾದ ಧಾನ್ಯಗಳನ್ನ ತಿನ್ನೋದ್ರಿಂದ. ಇನ್ನೂ ಮೋಸ ಏನಾಗಿದೆ ಅಂದ್ರೆ, ಈ ಸೋಂಕು ರೋಗಗಳನ್ನ ಏನ್ ಮಾಡೋದಪ್ಪ ಅಂತ ಯೋಚನೆ ಮಾಡಿದಾಗ ನಾವು ಅಲ್ಲಿ ಇಲ್ಲಿ ಹಂಗೆ ಹಿಂಗೆ ನೋಡಿದ್ವಿ, ಏಳು ಸೊಪ್ಪಿನ ರಸಗಳನ್ನ ನಾವು ಕಂಡುಹಿಡಿದುಕೊಂಡಿದ್ದೀವಿ. ಆ ಸೊಪ್ಪಿನ ರಸಗಳ ಲಿಸ್ಟ್ ಕೊಟ್ಟಿದ್ದೀನಿ ನಾನು, ಆ ಸ್ಮಾಲ್ ಪ್ಯಾಂಫ್ಲೆಟ್ ಅಲ್ಲಿ ಇದೆ. ಗರಿಕೆ, ತುಳಸಿ, ಅಮೃತ ಬಳ್ಳಿ, ಬಿಲ್ವ, ಹೊಂಗೆ, ಬೇವು, ಅರಳಿ, ಈ ಏಳು ಸೊಪ್ಪಿನ ರಸಗಳನ್ನ ಒಂದೊಂದು ವಾರ ಕುಡಿದ್ರೆ ನೀವು ಏಳು ವರ್ಷ ನಿಮಗೆ ಡೆಂಗು ಇಲ್ಲ, ಪೊಂಗು ಇಲ್ಲ, ಚಿಕನ್ ಗುನ್ಯಾ ಇಲ್ಲ, H1N1 ಇಲ್ಲ, H5N1 ಇಲ್ಲ, ಇನ್ನೂ ಮುಂದೆ ಬರುವ ಭಯಾನಕ ವೈರಾಣುಗಳಿಂದ ಬರ್ತಕ್ಕಂಥ ರೋಗಗಳು ನಿಮ್ಮ ಮೈಗೆ ಸೋಕೋದೇ ಇಲ್ಲ, ಗ್ಯಾರಂಟಿ ಕೊಡ್ತೀವಿ ನಾವು. ಸಹಜವಾಗಿ ಈ ಅದ್ಭುತವಾದ ಪದಾರ್ಥಗಳು ದೇವರು ಏನು ದುಡ್ಡು ಕೊಡಬೇಕಾಗಿಲ್ಲ ನೀವು ಇದಕ್ಕೆ, ಇದು ಕುಡೀರಿ ನಿಮಗೆ ಈ ಆರೋಗ್ಯ ಬರುತ್ತೆ. ಒಂದು 100 ml 1000 rupees ಇಲ್ಲ ದೇವರು ಎಲ್ಲ. ಗರಿಕೆ ಹುಲ್ಲು ಎಲ್ರಿ ಬೆಳೆಯೋದಿಲ್ಲ, ಅದು ನಾಲ್ಕು ನೀರು, ನೀವು ಕೈಕಾಲು ತೊಳ್ಕೊಂಡ್ರೆ ಹುಲ್ಲು ಬೆಳೆಯುತ್ತೆ ಗರಿಕೆ ಹುಲ್ಲು. ಆ ಗರಿಕೆ ಹುಲ್ಲು, ತುಳಸಿ, ಯಾವ ಮನೆಗೆ ಹೋಗಿ ಒಂದು ತುಳಸಿ ಗಿಡ ನೆಟ್ಕೊಂಡಿರ್ತೀವಿ, ಈಗಲೂ ಆ ಸಂಸ್ಕೃತಿ ನಮ್ಮಲ್ಲಿದೆ. ಎಷ್ಟು ಅದ್ಭುತ ನೋಡ್ರಿ. ಯಾಕ್ರಿ ತುಳಸಿ ಬೆಳೀತಾ ಇದ್ದೀರಾ ಅಂದ್ರೆ, ತುಳಸಿ ಪೂಜೆ ಮಾಡ್ತೀವಿ ಅಂತ. ಪೂಜೆ ಮಾಡೋ ಸಮಯದಲ್ಲಿ ಒಂದು ಎಲೆ ತಿನ್ರಿ ದಿವಸ, ಏಳು ದಿವಸ ತಿನ್ರಿ. ಗರಿಕೆ, ಓ ನಮ್ಮ ಗಣಪತಿಗೆ ತುಂಬಾ ಇಷ್ಟ, ಗರಿಕೆ ತಂದು ಅಲ್ಲಿ ಇಡ್ತೀವಿ. ಅತ್ತಿ ಯಾಕೆ ಇಡ್ರಿ ಅಂತ ಹೇಳಿದ್ದು, ತೆಗೆದು ಬರುವಾಗ ಒಂದು ತಿನ್ರಿ ಅಂತ. ಬಿಲ್ಪತ್ರ, ಓ ಶಿವನಿಗೆ ತುಂಬಾ ಇಷ್ಟ, ತಂದು ಇಡ್ರಿ. ಆ ಶಿವಪೂಜೆ ಮಾಡೋರು ಎಲ್ಲ ಒಂದು ನಾಲ್ಕು ಬಿಲ್ವ ತಿಂದ್ರಿ, ನಿಮ್ಮ ಟ್ರೈಗ್ಲಿಸರೈಡ್ಸ್ ಎಲ್ಲ ಮಾಯ ಆಗ್ತವೆ. 1800 ಟ್ರೈಗ್ಲಿಸರೈಡ್ಸ್ ಇದ್ದವ್ರಿಗೆ ಬಿಲ್ಪತ್ರ ಎಲ್ಲ 21 ದಿವಸ ತಿನ್ಸಿದೀವಿ, 180 ಬಂದಿದೆ ಟ್ರೈಗ್ಲಿಸರೈಡ್ಸ್. ಈ ಸ್ಟ್ಯಾಟಿನ್ಸ್ ಕೊಟ್ಟು 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 ವರ್ಷಗಟ್ಟಲೆ ಕೊಡ್ತಾರೆ ಡಾಕ್ಟರ್ಗಳು. ಕೊಟ್ಟ ಮೇಲೆ ಸ್ಟ್ಯಾಟಿನ್ಸ್ ತಗೊಳ್ಳೋರಲ್ಲಿ 100 ಜನದಲ್ಲಿ 10 ಜನಕ್ಕೆ ಡಯಾಬಿಟಿಸ್ ಬಂದ್ಬಿಡುತ್ತೆ ಟ್ಯಾಬ್ಲೆಟ್ಸ್ ಇಂದ. ನೋಡ್ರಿ ಅವ್ರು ಮಾಡೋ ಕೆಲಸ, ಬಿಲ್ಪತ್ರ ಮಾಡೋ ಕೆಲಸ. ಹೊಂಗೆ ಸೊಪ್ಪಿನ ರಸ ಕುಡೀರಿ. ಈ ಪೆಗ್ ಹಾಕ್ತೀವಲ್ಲ ಹೆಂಡ, ಆ ಕುಡಿಯೋ ಚಟವನ್ನಾನು ಈ ಹೊಂಗೆ ಸೊಪ್ಪಿನ ರಸ ಬಿಡಿಸುತ್ತೆ. ಅರಳಿ ರಸ ಸರ್ವರೋಗ ನಿವಾರಣೆ, ಎಲ್ಲ ನೋವುಗಳು ಮಾಯ ಆಗ್ತವೆ ಅರಳಿ ರಸ. ರಕ್ತ ಬರೋದು, ಈ ಗರ್ಭಾಶಯ ತೊಂದರೆಗಳು, ವೈಟ್ ಡಿಸ್ಚಾರ್ಜು, ಇದು ಅದು ಅದಕ್ಕೆಲ್ಲದಕ್ಕೂ ರೋಗ ನಿವಾರಣೆ ಅರಳಿ ಸೊಪ್ಪಿನ ರಸ. ಅಷ್ಟೇ ಅಲ್ಲ, ಅದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿ ನಿಮ್ಮ ಮೂಳೆ ಮಜ್ಜೆಯಲ್ಲಿ ಆಂಟಿಬಾಡೀಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಎಂಥ ಆಂಟಿಬಾಡೀಸ್ ಅನ್ನು, ಅದು ಯಾವುದೇ ವೈರಾಣುಗಳಿರಲಿ ಅದಕ್ಕೆ ನಮೂನೆ ಇದು ರೆಡಿ ಮಾಡಿರುತ್ತೆ. ಯಾಕೆ, ಕೋಟ್ಯಾಂತರ ವರ್ಷಗಳಿಂದ ಈ ಮರಗಳು, ಈ ಹರ್ಬ್ಸು, ಈ ಶ್ರಬ್ಸು ನಮ್ಮ ಭೂಮಿ ಮೇಲೆ ಇವೆ. ಎಲ್ಲ ಆಗುಹೋಗುಗಳನ್ನು ಇವು ನೋಡಿದವೆ. ಅದಕ್ಕೆ ಪ್ರತಿರೋಧಕ ಕಣಗಳನ್ನು ನಿರ್ಮಾಣ ಮಾಡೋಕ್ಕೋದಕ್ಕೆ ಬೇಕಾಗಿರೋ ನಮೂನೆಗಳನ್ನು ನಮ್ಮ ಮೂಳೆ ಮಜ್ಜಕ್ಕೆ ಅವು ತೋರಿಸ್ತವೆ ಫಸ್ಟು. ಅದಕ್ಕೆ ತಕ್ಕಂತೆ ಆ್ಯಂಟಿಬಾಡೀಸನ್ನು ರೆಡಿ ಮಾಡಿ ಕೂತ್ಕೊಂಡಿರ್ತೀವಿ. ಅದು ಯಾವುದಾದ್ರೂ ವೈರಸ್ ಬರಲಿ, ಬನ್ನಿರಿ, ನೋ ಪ್ರಾಬ್ಲಮ್. ಅಷ್ಟು ಅದ್ಭುತವಾದ ಪದಾರ್ಥಗಳು ನಮ್ಮ ಸುತ್ತಮುತ್ತಲು ಇವೆ, ಕೊಂಡ್ಕೋಬೇಕಾಗಿಲ್ಲ ನೀವು.
ಯಾವ ವ್ಯಾಕ್ಸಿನ್ ಬೇಕಾಗಿಲ್ಲ, ಇದಕ್ಕೊಂದು ವ್ಯಾಕ್ಸಿನ್, ಅದಕ್ಕೊಂದು ವ್ಯಾಕ್ಸಿನ್, ಇದಕ್ಕೊಂದು ವ್ಯಾಕ್ಸಿನ್, ಒಂದೊಂದು ವ್ಯಾಕ್ಸಿನ್ 1000 ರೂಪೀಸ್, 2000 ರೂಪೀಸ್, 3000 ರೂಪೀಸ್. ಮಗು ಹುಟ್ಟೋಕ್ ಮುಂಚೆನೆ 21 ವ್ಯಾಕ್ಸಿನ್ಸ್ ರೆಡಿ ಮಾಡಿ ಕೂತ್ಕೊಂಡಿದೀವಿ. ಆ ಮಗು ಹೋ ಹೊರಗಡೆ ಬರ್ಬೇಕಾ ಬರಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಏಯ್ ನೀನ್ ಬರ್ತಾ ಇಲ್ಲ, ಸಿಸೇರಿಯನ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ. ತಗದು ಕೂದು ಹಾ ಹಾ ಆಲ್ ಈಸ್ ವೆಲ್ ಬಾಬಾ ಅಂತ ನಮ್ಮ ಅಮೀರ್ ಖಾನ್ ಸಿನಿಮಾನೇ ಮಾಡಿಬಿಟ್ಟಿದ್ದಾನೆ. ತಂದು ಆಲಿ ಅವನು ಅಳೋದಿಲ್ಲ, ಹೆಂಗಳ್ತಾನೆ ಪಾಪ. ಆ ತಾಯಿ ಯೋನಿ ಕಂಡ್ರಗಳು ಸಡಿಲ ಬಿಗಿ ಮಾಡಿದರೆ ಮೊದಲನೇ ಶ್ವಾಸಕೋಶ ಆ ಹವಾ ತಗೊಳ್ಳೋದು. ಆ ದ್ರವ ಪ್ರಪಂಚದಿಂದ ವಾಯು ಪ್ರಪಂಚಕ್ಕೆ ಬರಬೇಕು ಅಂದ್ರೆ ಆ ಯೋನಿ ಕಂಡ್ರಗಳು ಸಡಿಲ ಬಿಗಿ ಮಾಡಿದಾಗ ತಲೆ ಬರ್ತಾ ಇದ್ದಂಗೆ ಛಾತಿಯನ್ನ ಒತ್ತದಾಗ ಮೊದಲನೇ ಹವಾ ಒಳಗಡೆ ಹೋದ್ರೆ ಕೆವ್ವು ಅಂತ ಆ ಮಗು ಹತ್ತರೆ ಅದು ನಿಜವಾದ ಆಕ್ಸಿಜನ್ ತಲೆಗೆ ಹೋಗೋದು. ಆ ಆಕ್ಸಿಜನ್ ತಲೆಗೆ ಹೋಗದೇನೆ ಈ ADS ಮಕ್ಕಳು 100 ಕ್ಕೆ 30 ಜನ ಹುಟ್ಟುತ್ತಾ ಇದ್ದಾರೆ ಈಗ. ಇಲ್ಲ ಡಾಕ್ಟ್ರೆ, ನಾರ್ಮಲ್ ಆಗಿ ಸಿಸೇರಿಯನ್ ಮಾಡ್ತಾರಂತೆ ನಮ್ಮ ಡಾಕ್ಟರ್ಗಳು. ಸಿಸೇರಿಯನ್ನ ನಾರ್ಮಲ್ ಅಂತ ನಾನು ಕೇಳಿದ್ರೆ ಇಲ್ಲ ಡಾಕ್ಟರ್ ನಾರ್ಮಲ್ ಆಗಿ ಸಿಸೇರಿಯನ್ ಮಾಡಿಬಿಟ್ಟಿದ್ದಾರೆ. ಈ ಸಿಸೇರಿಯನ್ ಮಾಡೋದ್ರಿಂದ ಈ ಮಕ್ಕಳು ಹುಟ್ಟೋ ಮಕ್ಕಳಿಗೆ ಈ ADHD ಅಟೆನ್ಷನ್ ಡೆಫಿಸಿಟ್ ಸಿಂಡ್ರೋಮ್, ಯಾಕಂದ್ರೆ ಆಕ್ಸಿಜನ್ ಕಿಕ್ ಫಸ್ಟ್ ಇಲ್ಲದೆ ಇರೋದ್ರಿಂದ ಈ ಗೊಂದಲಗಳು ಶುರು ಆಗ್ತಾ ಇವೆ. ಏ ಈಸಿ ಅನುಕೂಲ ಸಿಂಧುಗಳು ನಾವು ಮಾಡ್ರಿ ಸಿಸೇರಿಯನ್ ಮಾಡ್ರಿ ಮಾಡ್ರಿ ನೋಡ್ರಿ. ಆ ಮಗು ಹುಟ್ಟಬೇಕಾದ ಮಗು ಹಿಂಗ್ ಮಳಸ್ಬಿಡೋದು ಗರ್ಭಿಣಿಯನ್ನ ಒತ್ತು ಭೂಮಿ ಆಕರ್ಷಣೆ ಕೆಳಗಡೆಗಿದೆ ಮಗುನ ಹಿಂಗ್ ಪುಷ್ ಮಾಡಿ ಅಂತ ಹೇಳೋದು. ಯಾಕೆ ಸುಮ್ಮನೆ ಹಿಂಗೆ ಕೂರಿಸಿದ್ರೆ ಮಗು ಆದಷ್ಟಿಗದೆ ಹೊರಗಡೆ ಬರ. ಈಗಲೂ ಆ ಥರ ಹೇರಿಗೆ ಮಾಡೋರು BR ಹಿಲ್ಸ್ ಅಲ್ಲಿದ್ದಾರೆ. 18,000 ಮಕ್ಕಳನ್ನ ಹುಟ್ಟಿಸಿ ಅವರು ಹೇರಿಗೆ ಮಾಡಿದ್ದಾರೆ. ಒಬ್ರಿಗೂ ಏನೂ ತೊಂದರೆ ಇಲ್ಲ ಇಲ್ಲಿ ತನಕ, ನಾಟ್ ಈವನ್ 1 ಕೇಸ್. ಅದು ನಿಜವಾದ ವೈಜ್ಞಾನಿಕತೆ. ಅದನ್ನ ನಾವು ಡೆವಲಪ್ ಮಾಡೋಣ ಅಂತ ಇಲ್ಲ ನಮ್ಮ ಡಾಕ್ಟರ್ಗಳಿಗೆ, ಇಲ್ಲ ಕೂರ್ಸ್ರಿ ಮಲಗಿಸ್ರಿ ಸಿಸೇರಿಯನ್ ಮಾಡ್ಬಿಡೋಣ. ಅದೇನು ರೋಗನ ಗರ್ಭ ಆಗೋದು ರೋಗ ಅಲ್ಲ, ಅದು ಜೀವ ರಾಸಾಯನಿಕ ಕ್ರಿಯೆಗಳು ಜೀವಕ್ಕೆ ಜೀವ ಹುಟ್ಟಿಸೋ ಪರಾಕಾಷ್ಠೆ ಅದು. ಇಟ್ ಈಸ್ ಎ ಫಾರ್ಮ್ ಆಫ್ ಬೀಯಿಂಗ್ ವೆರಿ ಹೆಲ್ತಿ ಟು ಪ್ರೊಡ್ಯೂಸ್ ಕಿಡ್ಸ್. ಇಲ್ಲ ಅದನ್ನಾನು ಅನಾರೋಗ್ಯ ಅಂತ ಟ್ರೀಟ್ ಮಾಡ್ತಾ ಇದ್ದೀವಿ. ಗರ್ಭಿಣಿ ಆದ ತಕ್ಷಣ ನಿಮ್ಗೆ ಫೋಲಿಕ್ ಆಸಿಡ್ ಬೇಕು, ಈ ಟ್ಯಾಬ್ಲೆಟ್ ಬೇಕು, ಆ ಟ್ಯಾಬ್ಲೆಟ್ ಬೇಕಂತ ಬರೆದಿದ್ದೆ ಬರೆದಿದ್ದು. ಒಂದು ಸಣ್ಣ ಪೀಸ್ ಬೀಟ್ರೂಟ್ ತಿಂದ್ರೆ ನಿಮಗೆ ಫೋಲಿಕ್ ಆಸಿಡ್ ಸಿಗುತ್ತೆ. ಸೊ ನಾವೆಲ್ಲ ಮಾಡ್ಬೇಕಾಗಿದ್ದೆ. TVಯಲ್ಲಿ ಒಂದು ಲೈಡು ಟಿಂಗ್ ಅಂತ ಕೆಳಗಡೆ ಹಾಕ್ತಾರಲ್ಲ ಬ್ರೇಕಿಂಗ್ ನ್ಯೂಸ್ ಅನ್ನೋ ತರ, ಆ ತರ ಒಂದು ಲೈನ್ ನಡೆಸ್ರಿ ಸಾಕು. ಎಲ್ಲ ಗರ್ಭಿಣಿ ಸ್ತ್ರೀಯರು ವಾರಕ್ಕೆ 2 ಬೀಟ್ರೂಟ್ ಅನ್ನ ಸೇವಿಸ್ರಿ, ನಿಮಗೆ ಬೇಕಾಗಿರೋ ಫೋಲಿಕ್ ಆಸಿಡ್ ಸಿಗುತ್ತೆ. ಇನ್ನೂ ಬೇಕು ಅಂದ್ರೆ ಜೊತೆಗೆ ಕ್ಯಾರೆಟ್ ಒಂದಿಷ್ಟು ನೆಲ್ಲಿಕಾಯಿ ಪೌಡರ್ ಹಾಕೊಂಡು ಕೂತೀನಿ, ನಿಮ್ಮ ರಕ್ತನೇ ವೃದ್ಧಿ ಆಗತ್ತೆ. ಇಷ್ಟು ಸಿಂಪಲ್ ಆಗಿರೋ ವಿಷಯವನ್ನ ಟ್ಯಾಬ್ಲೆಟ್ಗಳು ಇದು ಅದು ಅಂತ ಮಾಡಿ ದೊಡ್ಡ ಸ್ಕೀಮ್ಗಳು ಸ್ಕ್ಯಾಮ್ಗಳು ಮಾಡಿಕೊಂಡು ಕೂತಿದ್ದೀವಿ. ಅಂದ್ರೆ ಆರೋಗ್ಯ ಅತಿ ಸಹಜವಾದದ್ದು, ಅತಿ ಸರಳವಾದದ್ದು. ಅದನ್ನ ಇನ್ ದ ನೇಮ್ ಆಫ್ ಸೈನ್ಸ್ ಅಂಡ್ ಪ್ರೋಗ್ರೆಸ್. ನಾವು ಮತ್ತೆ ಮತ್ತೆ ಹೇಳಕ್ ಇಷ್ಟಪಡ್ತೀನಿ ಈ ಮಾತು, ನಾನು ಮಂಗಳ ಗ್ರಹಕ್ಕೆ ಹೋಗೋದಕ್ಕೆ ರೆಡಿ ಇದ್ದೀವಿ, ಬೆಳಗ್ಗೆ ಎದ್ದು ಕಕ್ಕ ಮಾಡಕ್ಕಾಗ್ತಾ ಇಲ್ಲ. ಆದರೆ ನಾವು ಸಿರಿಧಾನ್ಯಗಳನ್ನ ತಿಂದು ಸಹಜ ಪದಾರ್ಥಗಳನ್ನ ಬಳಸಿದ್ರೆ ಮಂಗಳ ಗ್ರಹಕ್ಕೆ ಹೋಗೋಣ, ಸರಿಯಾಗಿ ಕಕ್ಕಸ್ ಮಾಡಿ ಹೋಗೋಣ. ಥ್ಯಾಂಕ್ ಯು.